ನಮಸ್ಕಾರ ಸೊ ಇವತ್ತಿನ ಒಂದು ವಿಡಿಯೋ ಕ್ಲಾಸ್ನಲ್ಲಿ ನೀವೇನು ನೋಡೋಣ ಅಂದ್ರೆ ವಯಸ್ಸುಗಳ ಮೇಲಿನ ಸಮಸ್ಯೆಗಳಂತ ನೋಡೋಣ ವಯಸ್ಸುಗಳ ಮೇಲಿನ ಸಮಸ್ಯೆಗಳು ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಏಜಸ್ ಅಂತ ಇದೆ ಇದು ಎಲ್ಲ ಸ್ಪರ್ಧಾತ್ಮಕ ಪರಿಶಿ ಪರೀಕ್ಷೆಗಳು ಕೂಡ ಅತ್ಯಂತ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು ಸೊ ಇಲ್ಲಿ ಏನು ಮಾಡ್ತಾರಂದ್ರೆ ಈ ವಯಸ್ಸುಗಳ ಮೇಲಿನ ಸಮಸ್ಯೆದಲ್ಲಿ ನಮಗೆ ಪ್ರಶ್ನೆಗಳನ್ನು ಏನು ಕೇಳ್ಬೋದು ಅಂದ್ರೆ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಶ್ನೆಗಳು ಕೇಳ್ಬೋದು ಯಾವ ಥರ ಕೇಳ್ಬೋದು ಅಂದ್ರೆ ಸೊ ಎಲ್ಲ ಪ್ರತಿಯೊಂದು ಕೂಡ ಗಮನ ಕೊಡೋಣ ಅದರ ಜೊತೆಗೆ ಫಸ್ಟ್ ಆಫ್ ಆಲ್ ಏನು ಮಾಡೋಣ ಇದ್ರ ಬಗ್ಗೆ ಬೇಸಿಕ್ ನಾಲೆಜನ್ನು ನಾವು ತಿಳ್ಕೊಣ ಸೊ ಬೇಸಿಕ್ ನಾಲೆಜ್ ತಿಳ್ಕೊಣ ಬೇ ಬೇಸಿಕ್ ನಾಲೆಜ್ ಏನು ಗೊತ್ತಿರಬೇಕಂದ್ರೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಏನು ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ವಯಸ್ಸುಗಳ ಬಗ್ಗೆ ನಾವು ಕಲಿಬೇಕಂದ್ರೆ ಫಸ್ಟ್ ಆಫ್ ಆಲ್ ಬೇಸಿಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಏನು ಗಮನಿಸ್ಬೇಕಂದ್ರೆ ಇಲ್ಲಿ ಎ ಮತ್ತು ಬಿ ಅಂತ ಇಬ್ಬರು ಜನ ವ್ಯಕ್ತಿಗಳ ತಿಳ್ಕೊಣ ಎ ಆ್ಯಂಡ್ ಬಿ ಅಂತ ಇಬ್ಬರು ಜನ ವ್ಯಕ್ತಿಗಳಿದಾರೆ ಈಗ ಎ ಮತ್ತು ಬಿಗಳ ಈಗಿನ ವಯಸ್ಸಿನ ಅನುಪಾತ ಮೂರು ಅನುಪಾತ ನಾಲ್ಕು ಅಂತ ಇದೆ ಎ ಮತ್ತು ಬಿಗಳ ಈಗಿನ ವಯಸ್ಸಿನ ಅನುಪಾತ ಎಷ್ಟಿದೆ ಮೂರು ಅನುಪಾತ ಇದ್ದಾಗ ಸೊ ಐದು ವರ್ಷದ ನಂತರ ಸೊ ಐದು ವರ್ಷದ ನಂತರ ಅವರುಗಳ ವಯಸ್ಸಿನ ಅನುಪಾತ ಎಷ್ಟು ಅಂತ ಕೊಡ್ತಾರೆ ಆಮೇಲೆ ಏನು ಕೊಡ್ಬೋದು ಈಗ ಎ ಮತ್ತು ಬಿಗಳ ವಯಸ್ಸಿನ ರೇಷೋವನ್ನು ಕೊಟ್ಟು ಆಮೇಲೆ ಅದ್ರ ಜೊತೆಗೆ ಮೊತ್ತವನ್ನು ಕೊಡ್ಬೋದು ಎ ಮತ್ತು ಬಿಗಳ ವಯಸ್ಸಿನ ಮೊತ್ತ ಎಪ್ಪತ್ತು ವರ್ಷ ಅಂತ ಕೊಡ್ಬೋದು ಎ ಮತ್ತು ಬಿಗಳ ವಯಸ್ಸಿನ ಮೊತ್ತ ಎಪ್ಪತ್ತಂತ ಕೊಡ್ಬೋದು ಹಾಗಾದರೆ ಇಲ್ಲಿ ಒಂಚೂರು ಗಮನಿಸಬೇಕು ಈಗ ಏನೋ ವಯಸ್ಸು ಮೊತ್ತ ಎಪ್ಪತ್ತಿದೆ ಮೊತ್ತ ಅಂದ್ರೇನು ಎ ಮತ್ತು ಬಿಗಳ ವಯಸ್ಸುಗಳನ್ನು ಕೂಡಿಸಿದಾಗ ಬರುವಂಥ ಒಂದು ವ್ಯಾಲ್ಯೂ ಒಂದು ಮೊತ್ತ ಸೊ ನಮ್ಗೆ ಇಲ್ಲಿ ಗಮ ಗಮನಿಸ್ಬೇಕು ಮೌಲ್ಯ ಏನಕತಿ ಒಂದು ಮೊತ್ತಕ್ಕ ತಗ ಇನ್ನು ರೇಷಿಯೋ ಎಷ್ಟಿದೆ ಮೂರು ಅನುಪಾತ ನಾಲ್ಕು ಅಂತ ಇದೆ ಮೂರು ಅನುಪಾತ ನಾಲ್ಕಿದೆ ಸೊ ಮೂರು ಮತ್ತು ನಾಲ್ಕನ್ನು ಕೂಡಿಸ್ಬೇಕು ಮೂರು ಮತ್ತು ನಾಲ್ಕನ್ನು ರೇಷಿಯೋ ಕೂಡಿಸೋಕೆ ಎಷ್ಟಾಗುತ್ತದೆ ಸೊ ಏಳು ಆಗುತ್ತದೆ ಡಿವೈಡ್ ಬೈ ಸೆವೆನ್ ಮಾಡಿದಾಗ ಏಳು ಒಂದ್ಲೆ ಏಳು ಎಷ್ಟಲೇ ಏಳು ಹತ್ತಲೆ ಆಗುತ್ತದೆ ಸೊ ಹಾಗಾದ್ರೆ ಒಂದು ರೇಷಿಯೋ ವ್ಯಾಲ್ಯೂ ಎಷ್ಟಾಯಿತು ಹತ್ತು ವರ್ಷ ಆಯ್ತು ಇದರ ಅರ್ಥ ಏನ ಪ್ರಸ್ತುತ ವಯಸ್ಸು ಏನ ಪ್ರಸ್ತುತ ವಯಸ್ಸು ಮೂವತ್ತು ವರ್ಷ ಅಂತ ತಿಳ್ಕೊಬೇಕು ಹೆಂಗಂದ್ರೆ ಹತ್ತು ಮೂರಲೇ ಎಷ್ಟು ಮೂವತ್ತಾಗುತ್ತದೆ ಆಮೇಲೆ ಬಿ ಆ ವಯಸ್ಸು ಹತ್ತು ನಾಲ್ಕಲೇ ಎಷ್ಟಾಗುತ್ತದೆ ನಲವತ್ತಾಗುತ್ತದೆ ಹಾಗಾದರೆ ಗಮನಿಸಬೇಕಿಲ್ಲ ನೋಡಿ ಎ ವಯಸ್ಸು ಮೂವತ್ತು ಬಿ ಎ ವಯಸ್ಸು ಎಷ್ಟಾಯಿತು ನಲವತ್ತಾಯಿತು ಇದರರ್ಥ ಗಮನಿಸಬೇಕಿರೋ ಅಷ್ಟೇ ಇಲ್ಲಿ ಅರ್ಥ ಆಯ್ತಾ ಇಲ್ಲಿ ನೋಡಿ ಏನು ಇಂಪಾರ್ಟೆಂಟ್ ಅಂದ್ರೆ ಎ ವಯಸ್ಸು ಮೂವತ್ತು ವರ್ಷ ಬಿ ಎ ವಯಸ್ಸು ನಲವತ್ತು ವರ್ಷ ಅಂದಾಗ ಸೊ ಅವ್ರು ಏನು ಕೇಳ್ತಾರೆ ಈಗ ಐದು ವರ್ಷದ ನಂತರ ಅವರುಗಳ ವಯಸ್ಸಿನ ಅನುಪಾತ ಕೇಳ್ತಾರೆ ಐದು ವರ್ಷಗಳ ನಂತರ ಅವರುಗಳ ವಯಸ್ಸಿನ ಅನುಪಾತ ಅಂದಾಗ ಸೊ ಮೂವತ್ತು ಐದು ಪ್ಲಸ್ ಐದು ಅಂದಾಗ ಎಷ್ಟಾಗುತ್ತದೆ ಮೂವತ್ತು ಪ್ಲಸ್ ಐದು ಮೂವತ್ತೈದು ನಲವತ್ತು ಪ್ಲಸ್ ಐದು ನಲವತ್ತು ಐದು ಅಂತಾಯಿತು ಫಾರ್ಟಿ ಫೈವ್ ಆಯಿತು ಪ್ರಸ್ತುತ ಎ ವಯಸ್ಸು ಮೂವತ್ತು ವರ್ಷ ಪ್ರಸ್ತುತ ಬಿ ಎ ವಯಸ್ಸು ನಲವತ್ತು ವರ್ಷ ಐದು ವರ್ಷದ ನಂತರ ಮೂವತ್ತು ವರ್ಷ ಎ ವಯಸ್ಸು ಐದು ವರ್ಷದ ನಂತರ ಬಿ ಎ ವಯಸ್ಸು ನಲವತ್ತೈದು ಅಂತಿದೆ ಇವುಗಳ ಅನುಪಾತ ಎಷ್ಟಾಗುತ್ತದೆ ಹೇಳಿ ನೋಡೋಣ ಇವುಗಳ ಅನುಪಾತ ಹೆಂಗೆ ತೀರಬೇಕಂದ್ರೆ ಇವು ಎರಡೂ ಸಂಖ್ಯೆಗಳು ಒಂದೇ ಸಂಖ್ಯೆ ತಾವು ಹೋಗ್ಬೇಕು ಅದರರ್ಥ ಸೊ ಐದು ಏಳೆ ಸೊ ಐದು ಒಂಬತ್ತಲೇ ಅಂತ ಗಮನಿಸ್ಬೇಕಷ್ಟೇ ಐದು ಏಳು ಐದು ಐದು ಒಂಬತ್ತಲೇ ಅಂದಾಗ ಸೊ ಏಳು ಅನುಪಾತ ಒಂದಾಗುತ್ತದೆ ಈ ಥರ ಪ್ರಶ್ನೆ ಕೊಟ್ಟ ನೆಕ್ಸ್ಟ್ ನಮಗೇನು ಕೇಳ್ಬೋದು ಸೊ ಏಳು ಅನುಪಾತ ಒಂಬತ್ತು ಕಂಡಿಡಿ ಅಂತ ಕೇಳ್ಬೋದು ಈ ಥರ ಒನ್ ಟೈಪ್ ಆಫ್ ಕ್ವಶನ್ ಬರೋದು ಇದಕ್ಕಿಂತ ಡಿಫ್ರೆಂಟ್ ಬರ್ತವೆ ಇದಕ್ಕಿಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ ಬರ್ತಾವೆ ಕಂಪ್ಲೀಟಾಗಿ ಬೇಸಿಕ್ ಬಗ್ಗೆ ಗೊತ್ತಿರಬೇಕಷ್ಟೇ ಈಗ ಯಾರಿಗಾರು ನಿಮ್ಗೆ ವಯಸ್ಸುಗಳನ್ನು ಕೇಳಿದಾಗ ವಯಸ್ಸುಗಳು ಕೇಳಿದಾಗ ಏನು ಹೇಳಬೇಕು ಏನು ಹೇಳ್ತೀರಿ ನೀವು ವಯಸ್ಸು ಕೇಳಿದಾಗ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದಾಗ ನೀವೇನು ಹೇಳ್ತೀರಿ ಇಪ್ಪತ್ತೈದು ವರ್ಷ ಆಮೇಲೆ ಇಪ್ಪತ್ತಾರು ವರ್ಷ ಇಪ್ಪತ್ನಾಲ್ಕು ವರ್ಷ ಆಮೇಲೆ ಇಪ್ಪತ್ತ್ಮೂರು ವರ್ಷ ಅಂತ ಹೇಳ್ತೀರಿ ಈ ಥರ ವಯಸ್ಸು ಕೇಳಿದಾಗ ಈ ಥರ ಹೇಳ್ತಾರೆ ಸೊ ಯಾವ ಥರ ಇಲ್ಲಿ ವಯಸ್ಸುಗಳ ಮೇಲೆ ಪ್ರಶ್ನೆಗಳು ಬಿಡಿಸುವಾಗ ಸೊ ಏನು ಮಾಡಬೇಕಂದ್ರೆ ಇಲ್ಲಿ ನಮಗೆ ಪಾಯಿಂಟದಲ್ಲಿ ಕೆಲವು ಪ್ರಶ್ನೆಗಳು ಬರಲ್ಲ ಜಾಸ್ತಿ ಇದು ಭಾಳ ಕಾನ್ಸಂಟ್ರೇಟರ್ ನೈಂಟಿ ನೈನ್ ಪರ್ಸೆಂಟ್ ಕ್ವಶನ್ಗಳು ಏನಾಗಲ್ಲ ಅಂದ್ರೆ ತಿಂಗಳುಗಳ ಮೇಲೇನು ಬರೋಲ್ಲ ವಯಸ್ಸು ಕೇಳಿದಾಗ ಸೊ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತಾರು ವರ್ಷ ಇಪ್ಪತ್ತ್ನಾಲ್ಕು ವರ್ಷ ಇಪ್ಪತ್ತ್ಮೂರು ವರ್ಷ ಅಂತ ಹೇಳ್ಬೋದು ಬಟ್ ಯಾವ ಥರ ಹೇಳ್ಬಾರ್ದು ಅಂದರೆ ಇಪ್ಪತ್ತೈದು ವರ್ಷ ನಾಲ್ಕು ತಿಂಗಳು ನನ್ನ ವಯಸ್ಸು ಇಪ್ಪತ್ತೈದು ವರ್ಷನ ಅಂತ ಹೇಳ್ಬಾರ್ದಂಗೆ ಆಯ್ತಾ ಸೊ ಮತ್ತು ಇಪ್ಪತ್ತಾರು ವರ್ಷ ಐದು ತಿಂಗಳಿ ಆಮೇಲೆ ಮೂವತ್ತು ಮೂವತ್ತು ವರ್ಷ ಮೂರು ತಿಂಗಳ ಈ ಥರ ಹೇಳಬಾರ್ದು ಈ ಥರ ಹೇಳಬಾರ್ದು ಅರ್ಥ ಆಯ್ತಾ ಇಲ್ಲಿ ಮೇನ್ ನಮಗೆ ಏನು ಕಾನ್ಸೆಪ್ಟ್ ಅದು ಬೇಸಿಕ್ ಬಗ್ಗೆ ಮೊದಲು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಷ್ಟೆ ಅರ್ಥ ಆಯ್ತಾ ಈ ಥರ ಗಮನಿಸ್ಬೇಕಷ್ಟೆ ಇದು ನಮ್ಗೆ ಈ ಥರ ವ್ಯಾಲ್ಯೂಗಳು ಪಾಯಿಂಟ್ದಾಗ ಪ್ರಶ್ನೆಗಳು ನೈಂಟಿ ನೈನ್ ಪರ್ಸೆಂಟ್ ಕ್ವಶನ್ಗಳು ಪಾಯಿಂಟ್ದಲ್ಲಿ ಬರೋಲ್ಲ ಕ್ಲೀನಾಗಿ ಅರ್ಥ ಆಯ್ತಾ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಪಾಯಿಂಟದಲ್ಲಿ ಅಂದರೆ ತಿಂಗಳುಗಳ ಮೇಲೆ ಅಲ್ಲಿ ಪ್ರಶ್ನೆಗಳು ಜಾಸ್ತಿ ಉದ್ಭವ ಉದ್ಭವಗಳನ್ನ ಗಮನಿಸ್ಬೇಕಷ್ಟೆ ಇದೊಂದು ಪಾಯಿಂಟ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದ್ರೆ ಇಲ್ಲಿ ಪ್ರಶ್ನೆ ಇನ್ನೊಂದು ಏನು ಇಂಪಾರ್ಟೆಂಟ್ ಕೇಳ್ಬೋದು ಅಂದ್ರೆ ಫಾದರ್ ಆ್ಯಂಡ್ ಸನ್ ಅಂತ ಬರುತ್ತೆ ತಂದೆ ಮತ್ತು ಮಗ ಅಂತ ಬರುತ್ತೆ ತಂದೆ ಮತ್ತು ಮಗ ಅಂತ ಬಂದಾಗ ಈಗ ತಂದೆಯ ರೇಷ್ಯೋ ಆರಿದ್ರೆ ಮಗನ ರೇಷ್ಯೋ ಸೊ ಇಲ್ಲಿ ಒಂದು ಅಂತ ತಿಳ್ಕೊಣ ತಂದೆಯ ರೇಷೋ ಆರಿದ್ರೆ ಮಗನ ರೇಷ್ಯೋ ಒಂದಿದೆ ಸೊ ಐದು ವರ್ಷದ ನಂತರ ಸೊ ಐದು ವರ್ಷದ ನಂತರ ಸೊ ಅವರುಗಳ ವಯಸ್ಸಿನ ಅನುಪಾತ ಏಳು ಅನುಪಾತ ಎರಡು ಹತ್ತಾದಾಗ ಸೊ ಪ್ರಸ್ತುತ ತಂದೆಯ ವಯಸ್ಸು ಕೇಳ್ಬೋದು ಪ್ರಸ್ತುತ ತಂದೆಯ ಅಂದ್ರೆ ಇದು ಪ್ರಸ್ತುತ ಪ್ರಸ್ತುತ ತಂದೆಯ ವಯಸ್ಸು ಅಂತ ಕೇಳ್ಬೋದು ಈಗ ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಆರು ಅನುಪಾತ ಒಂದಿದ್ದರೆ ಐದು ವರ್ಷದ ನಂತರ ಅವರುಗಳ ವಯಸ್ಸಿನ ಅನುಪಾತ ಏಳು ಅನುಪಾತ ಎರಡಾದರೆ ಪ್ರಸ್ತುತ ತಂದೆಯ ವಯಸ್ಸು ಕೇಳ್ಬೋದು ಪ್ರಸ್ತುತ ಮಗನ ವಯಸ್ಸು ಕೇಳ್ಬೋದು ಪ್ರಸ್ತುತ ತಂದೆ ವಯಸ್ಸು ಕೇಳ್ಬೋದು ಪ್ರಸ್ತುತ ಮಗನ ವಯಸ್ಸು ಕೇಳ್ಬೋದು ಐದು ವರ್ಷದ ನಂತರ ತಂದೆಯ ವಯಸ್ಸು ಎಷ್ಟು ಅಂತ ಕೇಳ್ಬೋದು ಇವೆಲ್ಲ ವಯಸ್ಸು ಅಲ್ಲ ರೇಷಿಯೋ ಇದೆ ಅದು ಕ್ಯಾಲ್ಕುಲೇಷನ್ ಆಮೇಲೆ ಮಾಡೋದು ಇಲ್ಲೆಲ್ಲ ನಿಮ್ಗೆ ಕಂಪ್ಲೀಟಾಗಿ ಹೇಳ್ತಾನೆ ನೆಕ್ಸ್ಟ್ ಇಲ್ಲಿ ಹೇಳ್ತಾನೆ ಜಸ್ಟ್ ಅಬ್ಸರ್ವ್ ಮಾಡ್ರಿ ನಾ ಏನು ಹೇಳ್ತಾನೆ ಎಲ್ಲ ಕ್ಲೀನಾಗಿ ಗಮನ ಕೊಡ್ತಾ ಬರ್ರಿ ಅರ್ಥ ಆಗಲಿಲ್ಲ ಅಂದರೂ ಕೂಡ ಜಸ್ಟ್ ವಿಡಿಯೋನ ನೋಡ್ತಾ ಬರ್ರಿ ವೀಕಂದರೆ ಇದು ಈ ಬೇಸಿಕ್ ಸ್ವಲ್ಪ ನಿಮ್ಗೆ ಇದನ್ನಾಗ್ಬೋದು ಬಟ್ ಕ್ವಶನ್ಗಳು ಬಿಡಿಸೋ ಹೋದಾಗ ಏನಾಗತ್ತೆ ಕಂಪ್ಲೀಟಾಗಿ ಅರ್ಥ ಆಗತ್ತೆ ಜಸ್ಟ್ ಅಬ್ಸರ್ವ್ ಮಾಡಿ ನಾ ಏನು ಹೇಳ್ತಾನೆ ಎಲ್ಲ ಕ್ಲೀನ್ ಆಗಿ ವಿಚಾರ ಮಾಡ್ತಾ ಬರ್ರಿ ಅಬ್ಸರ್ವ್ ಮಾಡ್ತಾ ಬರ್ರಿ ಈಗ ಇದು ಆರ್ ಅಂದ್ರೆ ರೇಷಿಯೋ ಸಿಕ್ಸ್ ಅಂದ್ರೆ ಇದು ಪ್ರಸ್ತುತ ತಂದೆಯ ವಯಸ್ಸು ಇದು ಪ್ರಸ್ತುತ ಮಗನ ವಯಸ್ಸು ಐದು ವರ್ಷದ ನಂತರ ತಂದೆಯ ವಯಸ್ಸು ಐದು ವರ್ಷದ ನಂತರ ಮಗನ ವಯಸ್ಸು ಅರ್ಥ ಆಯ್ತಾ ಆಮೇಲೆ ಇಲ್ಲಿ ನೋಡ್ರಿ ತಂದೆ ಮತ್ತು ಮಗನ ವಯಸ್ಸಿನ ವ್ಯತ್ಯಾಸದ ರೇಷಿಯೋ ಎಷ್ಟಿದೆ ಅಂದ್ರೆ ಅಂತ ಇದೆ ಸೊ ಆರ್ರಾಗ ಐದು ಕ ಆರಲ್ಲಿ ಒಂದು ಕಾಲ ಎಷ್ಟಾಗುತ್ತದೆ ಐದಾಗುತ್ತದೆ ಇದು ವ್ಯತ್ಯಾಸ ತಂದೆ ಮತ್ತು ಮಗನ ವಯಸ್ಸಿನ ವ್ಯತ್ಯಾಸ ಅಂತ ಇದೆ ಆಮೇಲೆ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತಕ್ಕೆ ಏನಂದ್ರೆ ಮೊತ್ತಕ್ಕೆ ಏತಂದ್ರೆ ಆರು ಪ್ಲಸ್ ಒಂದು ಎಷ್ಟಾಗುತ್ತದೆ ಏಳು ಮಾಡ್ಕೋಬೇಕು ಎಲ್ಲ ಕ್ಲೀನಾಗಿ ಹೇಳ್ತಾನೆ ಜಸ್ಟ್ ಕಾನ್ಸಂಟ್ರೇಟ್ ಮಾಡ್ರಿ ಜಸ್ಟ್ ಏನು ಮಾಡ್ರಿ ಕಾನ್ಸಂಟ್ರೇಟ್ ಮಾಡ್ರಿ ಒಂಚೂರು ಗಮನ ಗಮನಿಸ್ಬೇಕಿಲ್ಲ ಏನೇನು ಇಂಪಾರ್ಟೆಂಟ್ ಇದೆ ಏನಿಲ್ಲ ಅಂತ ಗಮನಿಸ್ಬೇಕು ಜಸ್ಟ್ ನೋಡೋಣ ಯಾವ ಥರ ಇದೆ ಏನಿದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಣ ನೋಡಿ ಎಲ್ಲರೂ ಈಗ ತಂದೆ ಆಮೇಲೆ ಮಗ ಅಂತ ಇದೆ ಫಾದರ್ ಆ್ಯಂಡ್ ಸನ್ ಅಂತ ಇದೆ ಅರ್ಥ ಆಯ್ತಾ ಸೊ ಇಲ್ಲಿ ಮಗನ ವಯಸ್ಸು ಐದು ಅಂತ ತಿಳ್ಕೊಣ ಸೊ ಐದು ಹೆಂಗೆ ಬಂತಂದ್ರೆ ಒಂದು ಕ್ವಶನ್ ಇದೆ ಒಂದು ಐದು ಅಂತ ಇಟ್ಕೊಂಡು ತಂದೆ ಮಗನ ವಯಸ್ಸು ಐದು ಅಂತ ಇಟ್ಕೋಣ ಓಕೆ ಮಗನ ವಯಸ್ಸು ಐದು ಎಂದು ತಿಳಿಯೋಣ ಸೊ ಐದಾಯ್ತು ಆಮೇಲೆ ತಂದೆ ವಯಸ್ಸು ಐದು ಎಷ್ಟಲೇ ಐದು ಆರಲೆ ಮೂವತ್ತು ಅಂದ್ರೆ ಮಗನಕ್ಕಿಂತ ಆರು ಪಟ್ಟು ಜಾಸ್ತಿ ಇರ್ಬೇಕು ಯಾರು ತಂದೆ ಅಂದಾಗ ಐದು ಆಮೇಲೆ ಐದು ಆರಲೆ ಎಷ್ಟು ಮೂವತ್ತು ಹಾಗಾದರೆ ರೇಷ್ಯೋ ಆರು ಅನುಪಾತ ಒಂದು ಬರ್ತಾ ಇದೆ ನೋಡ್ರಿ ಹೆಂಗೆ ರೇಷಿಯೋ ತೆಗಿಬೇಕಂದ್ರೆ ಐದು ಒಂದ್ಲೆ ಐದು ಆರ್ಲೆ ಐದು ಒಂದ್ಲೆ ಐದು ಆರ್ಲೆ ಮೂವತ್ತು ಆರು ಅನುಪಾತ ಒಂದು ಸರಿ ಬಂತ ಆಮೇಲೆ ಐದು ವರ್ಷದ ನಂತರ ಆಮೇಲೆ ಐದು ವರ್ಷದ ನಂತರ ತಂದೆಯ ವಯಸ್ಸು ಮೂವತ್ತೈದು ವರ್ಷ ಮೂವತ್ತು ಪ್ಲಸ್ ಐದು ಅಂದಾಗ ಮೂವತ್ತೈದು ಆಗುತ್ತದೆ ಆಮೇಲೆ ಐದು ಪ್ಲಸ್ ಐದು ಅಂದಾಗ ಎಷ್ಟಾಗುತ್ತದೆ ಸೊ ಹತ್ತಾಗುತ್ತದೆ ಅರ್ಥ ಆಯ್ತಾ ಸೊ ಮಗನ ವಯಸ್ಸು ಪ್ರಸ್ತುತ ಎಷ್ಟಿದೆ ಐದು ವರ್ಷ ತಂದೆಯ ಪ್ರಸ್ತುತ ವಯಸ್ಸು ಮೂವತ್ತು ವರ್ಷ ಐದು ವರ್ಷದ ನಂತರ ತಂದೆಯ ವಯಸ್ಸು ಮೂವತ್ತೈ ಮೂವತ್ತೈದು ವರ್ಷ ಐದು ವರ್ಷದ ನಂತರ ಮಗನ ವಯಸ್ಸು ಹತ್ತು ವರ್ಷ ಆಮೇಲೆ ತಂದೆ ಮತ್ತು ಮಗನ ವಯಸ್ಸಿನ ವ್ಯತ್ಯಾಸ ಇಪ್ಪತ್ತೈದು ವರ್ಷ ತಂದೆ ಮತ್ತು ಮಗನ ವಯಸ್ಸಿನ ವ್ಯತ್ಯಾಸ ಇಪ್ಪತ್ತೈದು ವರ್ಷ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ ಮೂವತ್ತೈದು ವರ್ಷ ಮೊತ್ತ ಅಂದರೆ ಕೂಡಿಸ್ಬೇಕು ಮೊತ್ತ ಅಂದರೆ ಕೂಡಿಸ್ಬೇಕು ವ್ಯತ್ಯಾಸ ಅಂದರೆ ಕಳೀಬೇಕು ಮತ್ತಂದ್ರೆ ಕೂಡಿಸ್ಬೇಕು ವ್ಯತ್ಯಾಸ ಅಂದ್ರೆ ಕಳಿಬೇಕು ಏನು ಟೆಕ್ನಿಕ್ ಹೇಳ್ತೇನೆ ಎಲ್ಲ ಅಬ್ಸರ್ವೇಷನ್ ಮಾಡಿರಿ ಇಂಪಾರ್ಟೆಂಟ್ ನಾ ಪ್ರತಿಯೊಂದು ಇಲ್ಲಿ ಭಾಳ ಟೆಕ್ನಿಕ ಮತ್ತು ಟ್ರಿಕ್ಸ್ ಮುಖಾಂತರ ಹೇಳ್ತೀನಿ ಇಂಥವೆಲ್ಲ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ ಅಂದರೆ ಎಕ್ಸಾಮ್ಲಿ ಏನಾಗೋದು ಸಕ್ಸಸ್ಸನ್ನು ಕಾಣ್ಬೋದು ಅಷ್ಟೇ ಕ್ಲೀನಾಗಿ ಹೇಳ್ತಾನೆ ಕಾನ್ಸಂಟ್ರೇಟ್ ಮಾಡಿರಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇದೆ ಎಲ್ಲರೂ ಕೂಡ ಏನು ಮಾಡ್ರಿ ಕಂಪ್ಲೀಟಾಗಿ ಬೇಸಿಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಿ ಬೇಸಿಕ್ ನಿಮ್ಗೆ ಅರ್ಥ ಆಯಿತು ಕ್ವಶನ್ ಬಿಡಿಸೋದೇನೋ ಅವಶ್ಯಕತೆ ಡೈರೆಕ್ಟಾಗಿ ಕ್ವಶನ್ ಆನ್ಸರ್ ಮಾಡ್ತಾ ಹೋಗಬೋದು ಅಷ್ಟೇ ಅತ್ಯಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಎಲ್ಲರೂ ಕೂಡ ಗಮನಿಸ್ಬೇಕು ಈ ಥರ ಪ್ರಶ್ನೆಗಳನ್ನು ಕೇಳ್ತಾನೆ ಆಮೇಲೆ ಏನಂದರೆ ಇಂಪಾರ್ಟೆಂಟ್ ಇಲ್ಲಿ ಸೊ ಮೂವತ್ತೈದು ಮತ್ತು ಹತ್ತು ಅಂತ ಇದೆ ಅಂದರೆ ಅರ್ಥ ಐದು ವರ್ಷದ ನಂತರ ತಂದೆಯ ವಯಸ್ಸು ಮೂವತ್ತೈದು ಐದು ವರ್ಷದ ನಂತರ ಸೊ ಮಗನ ವಯಸ್ಸು ಹತ್ತಂತಾದಾಗ ಸೊ ಐದು ವರ್ಷಗಳ ನಂತರ ಅವರುಗಳ ವಯಸ್ಸಿನ ಅನುಪಾತ ಅಂತ ಕೇಳಿದಾಗ ಸೊ ಐದಷ್ಟೇ ಐದು ಏಳೇ ಮೂವತ್ತೈದು ಆಮೇಲೆ ಐದಷ್ಟ್ಲೇ ಐದು ಎರಡಲೇ ಅಂತ ಇದೆ ಸೊ ಏಳು ಅನುಪಾತ ಎರಡು ಅಂತ ಇದೆ ಈ ಥರನೂ ಪ್ರಶ್ನೆಗಳು ಬೋದು ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಶ್ನೆಗಳು ಕೇಳ್ತಾರೆ ಬಟ್ ಕಾನ್ಸೆಪ್ಟ್ ಒಂದೇ ಕಾನ್ಸೆಪ್ಟ್ ಏನು ಒಂದೇ ಕಾನ್ಸೆಪ್ಟಲ್ಲಿ ವೆರೈಟಿ ವೆರೈಟಿ ಪ್ರಶ್ನೆಗಳು ಕೇಳ್ಬೋದು ನಿಮಗೆ ತಂದೆ ವಯಸ್ಸು ಕೇಳ್ಬೋದು ಮಗನ ವಯಸ್ಸು ಕೇಳ್ಬೋದು ತಂದೆ ಮತ್ತು ಮಗನ ವಯಸ್ಸಿನ ವ್ಯತ್ಯಾಸ ಕೇಳ್ಬೋದು ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ ಕೇಳ್ಬೋದು ಆಮೇಲೆ ಐದು ವರ್ಷದ ನಂತರ ತಂದೆ ವಯಸ್ಸು ಐದು ವರ್ಷದ ನಂತರ ಮಗನ ವಯಸ್ಸು ಐದು ವರ್ಷದ ನಂತರ ತಂದೆ ಮತ್ತು ಮಗನ ವಯಸ್ಸಿನ ವ್ಯತ್ಯಾಸ ಬಗ್ಗೆಯೂ ಪ್ರಶ್ನೆಗಳನ್ನ ಕೇಳ್ಬೋದು ಕ್ಲಿಯರ್ ಆಯಿತಾ ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊತೋಣ ಇಲ್ಲಿ ಗಮನಿಸಬೇಕಷ್ಟೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತಾನೆ ಈಗ ನಮಗೆ ಪ್ರಶ್ನೆಗಳನ್ನು ಯಾವ ಥರ ಕೇಳ್ತಾರೋ ಮತ್ತು ಯಾವ ಥರ ಸಾಲ್ವ್ ಮಾಡ್ಬೇಕಂದಾಗ ಪ್ರಶ್ನೆದಲ್ಲಿ ನಂತರ ಅಂತ ವರ್ಡ್ ಬಂದಾಗ ನಂತರ ಅಂತ ಬಂದಾಗ ಏನು ಮಾಡ್ಬೇಕು ನಾವು ಕೂಡಿಸಬೇಕು ನಂತರ ಅಂತ ಬಂದಾಗ ಕೂಡಿಸ್ಬೇಕು ಅಂದ್ರೆ ಐದು ವರ್ಷದ ನಂತರ ಅಂತ ಕೊಟ್ಟಾದ್ರೆ ಐದು ವರ್ಷದ ನಂತರ ಅವರುಗಳ ವಯಸ್ಸಿನ ಅನುಪಾತ ಅಂತ ಏನರ ಬಂತಂದ್ರೆ ಈ ನಂತರ ಅಂತ ವರ್ಡ್ ಬಂದಾಗ ನಾವೇನು ಮಾಡಬೇಕು ಯಾಡ್ ಮಾಡಬೇಕು ಕೂಡಿಸ್ಬೇಕು ಆಯಿತಾ ಯಾಕಂದ್ರೆ ಇಲ್ಲಿ ನೋಡಿರಿ ಒಬ್ಬ ವ್ಯಕ್ತಿಯ ವಯಸ್ಸು ಇಪ್ಪತ್ತಿದೆ ಏ ವ್ಯಕ್ತಿಯ ವಯಸ್ಸು ಎಷ್ಟಿದೆ ಇಪ್ಪತ್ತು ಇಪ್ಪತ್ತು ವರ್ಷದಿದೆ ಐದು ವರ್ಷದ ನಂತರ ಅವನ ವಯಸ್ಸು ಎಷ್ಟಾಗುತ್ತದೆ ಅಂತ ಕಟ್ಟಾಗ ಇಪ್ಪತ್ತೈದು ಆಗುತ್ತದೆ ನೀವೇನು ಮಾಡ್ತಾರೆ ಐದು ವರ್ಷ ಅಂದಾಗ ಪ್ಲಸ್ ಫೈವ್ ಮಾಡ್ತಿರಲ್ಲ ಸೊ ಹಾಗಾದ್ರೆ ನಂತರ ಅಂದಾಗ ಪ್ಲಸ್ ಮಾಡ್ಕೋಬೇಕು ಆಮೇಲೆ ನಂತ ನಂತರ ಹಿಂದೆ ಅಂತ ಬಂದಾಗ ಹಿಂದೆ ಆಮೇಲೆ ಮೊದಲು ಮೊದಲು ವರ್ಡ್ಸ್ಗಳು ಭಾಳ ಇಂಪಾರ್ಟೆಂಟೈ ನಂತರ ಅನ್ನೋದು ಇಂಪಾರ್ಟೆಂಟ್ ಹಿಂದೆ ಮೊದಲು ಮುಂಚೆ ಅಂತ ಕರೀತಾರೆ ಮುಂಚೆ ಅಂತ ಬರುತ್ತೆ ಸೊ ಮುಂಚೆ ಅಂತ ಬಂದಾಗ ಎಲ್ಲ ಒಂದೇ ಎಲ್ಲ ಒಂದೇ ವರ್ಡ್ಗಳು ಕನ್ಫ್ಯೂಸ್ ಮಾಡಕ್ಕೆ ಈ ಹಿಂದೆ ಮೊದಲು ಮುಂಚೆ ಇವು ಮೂರು ವರ್ಡ್ಗಳು ಒಂದೇ ಹಾಗಾದ್ರೆ ಈ ಥರ ಬಂದಾಗ ಹೇಳ್ಬೇಕು ಮೈನಸ್ ಮಾಡ್ಕೋಬೇಕು ಮೈನಸ್ ಮಾಡ್ಕೋಬೇಕು ತೀತ ಕಳೀಬೇಕು ನಂತರ ಅಂದಾಗ ಕೂಡಿಸ್ಬೇಕು ಹಿಂದೆ ಮುಂಚೆ ಮೊದಲು ಮುಂಚೆ ಅಂತ ಬಂದಾಗ ಏನು ಮಾಡ್ಕೋಬೇಕು ಸೊ ಮೈನಸ್ ಮಾಡ್ಕೋಬೇಕು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಬೇಸಿಕ್ ಆಯಿತು ಇನ್ನು ಏನು ಮಾಡೋಣ ಅಂದ್ರೆ ಕ್ವಶನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಕ್ವೇಶನ್ ಬಗ್ಗೆ ಸೊ ಕಾನ್ಸಂಟ್ರೇಟ್ ಮಾಡೋಣ ಜಸ್ಟ್ ಒಂದೇ ಕ್ವೆಶನ್ ಗಮನಿಸಬೇಕೆಲ್ಲರು ಒನ್ ಕ್ವಶನ್ ನೋಡ್ರಿ ಏನಿದೆ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೇಶನ್ ಇದು ಪಿ ಎಸ್ ಐ ಎಕ್ಸಾಮ್ ಕೇಳ್ತಕ್ಕಂಥ ಪ್ರಶ್ನೆ ಇದೆ ಏನು ಕ್ವೆಶನ್ ಇದೆ ಅಂದ್ರೆ ನಾಲ್ಕು ವರ್ಷಗಳ ಮಧ್ಯಂತರದಲ್ಲಿ ಜನಿಸಿದ ಐದು ಮಕ್ಕಳ ವಯಸ್ಸಿನ ಮೊತ್ತ ಎಪ್ಪತ್ತು ವರ್ಷ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಷ್ಟು ಅಂತ ಇದೆ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಷ್ಟು ಅಂತ ಕೇಳ್ತಾರೆ ಸೊ ಗಮನಿಸ್ಬೇಕಷ್ಟೇ ನಿಮಗೆ ಏನು ಕಾನ್ಸೆಪ್ಟ್ ಇದೆ ಅಂದ್ರೆ ನಾಲ್ಕು ವರ್ಷಗಳ ಮಧ್ಯಂತರದಲ್ಲಿ ಜನಿಸಿದ ಐದು ಮಕ್ಕಳವರು ನಾಲ್ಕು ನಾಲ್ಕು ವರ್ಷ ಗ್ಯಾಪ ಅಷ್ಟೇ ನಾಲ್ಕು ನಾಲ್ಕು ವರ್ಷಿಗೆ ಒಬ್ಬ ಮಗು ಜನಿಸ್ತಾನೆ ಅಂಥರ ಒಟ್ಟು ಕೂಡಿಸಿದಾಗ ಅವರ ಒಟ್ಟುಗಳ ವಯಸ್ಸಿನ ಅಂತ ಕೇಳಿದಾಗ ಮೊತ್ತಂದ್ರೆ ಕೂಡಿಸಬೇಕು ಮೊತ್ತಂದಾಗ ಕೂಡಿಸಬೇಕು ವ್ಯತ್ಯಾಸ ಅಂದಾಗ ಕಳಿಬೇಕು ಐದು ಜನ ಮಕ್ಕಳ ಈ ಪ್ರಶ್ನೆ ಹೆಂಗೆ ಬಿಡಿಸ್ಬೇಕು ಇದನ್ನ ಎಷ್ಟಿದೆ ಒಂದು ಎರಡು ವೇ ಇದೆ ಎರಡು ವೇದಲ್ಲಿ ಪ್ರಶ್ನೆ ವೇ ಹೇಳ್ಕೊಡ್ತಾನೆ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಬಿಡಿಸ್ಕೊಡ್ತಾನೆ ಗಮನಿಸಬೇಕು ಈಗ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ನೋಡಲಿ ಅತ್ಯಂತ ಕಿರಿಯ ಅಂದರೆ ಯಂಗೆಸ್ಟ್ ಚೈಲ್ಡ್ ಅಂತ ಕರಿತಾರೆ ಯಂಗೆಸ್ಟ್ ಚೈಲ್ಡ್ ಸೊ ಏಜ್ ಕೇಳ್ತಾರೆ ಇವೆಲ್ಲ ಆಪ್ಷನ್ದಲ್ಲಿ ಇರ್ತಕ್ಕಂಥ ಯಂಗೆಸ್ಟ್ ಚೈಲ್ಡ್ ಸೊ ನಾವು ಆ ವಯಸ್ಸು ಅಂತ ಹೇಳ್ಬೋದು ಆಪ್ಷನ್ ಎ ಹತ್ತು ವರ್ಷ ಆಪ್ಷನ್ ಬಿ ಎಂಟು ವರ್ಷ ಆಪ್ಷನ್ ಸಿ ಆರು ವರ್ಷ ಆಪ್ಷನ್ ಡಿ ಒಂಬತ್ತು ವರ್ಷ ಅಂತಿದೆ ಸೊ ಗಮನಿಸಬೇಕು ಇಲ್ಲಿ ಎಕ್ಸ್ ಅಂತ ತಗೋಬೇಕು ಎಕ್ಸ್ ಅಂದರೆ ಏನು ತಗೋಬೇಕು ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಕ್ಸ್ ಅಂತ ತಗೋಬೇಕು ಆಮೇಲೆ ಸೊ ಇನ್ನೊಬ್ಬ ಮಗುವಿನ ವಯಸ್ಸು ಏನಾಗುತ್ತದೆ ಎಕ್ಸ್ ಪ್ಲಸ್ ಫೋರ್ ಆಗುತ್ತದೆ ಯಾಕೆ ಹೇಳ್ರಿ ಎಕ್ಸ್ ಪ್ಲಸ್ ಫೋರ್ ಆಕತಿ ನಾಲ್ಕು ವರ್ಷಗಳ ಮಧ್ಯಂತರ ಅಂದಾಗ ಒಬ್ಬ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಕ್ಸ್ ಅಂದಾಗ ಅದಕ್ಕಿಂತ ನೆಕ್ಸ್ಟ್ ಟೈಮ್ ಇನ್ನೊಬ್ಬ ಮಗುವಿನ ವಯಸ್ಸು ಸೇರತ್ತೆ ಅವ್ನಕಿಂತ ನಾಲ್ಕು ವರ್ಷ ಜಾಸ್ತಿ ಇರತ್ತೆ ಸೊ ಎಕ್ಸ್ ಪ್ಲಸ್ ಫೋರ್ ಅಂತ ತೆಗೆದುಕೊಳ್ಬೇಕು ಆಮೇಲೆ ಹಿಂದಿನ ಮಗುವಿನಕ್ಕಿಂತ ಮುಂದಿನ ಮಗುವಿನ ವಯಸ್ಸು ನಾಲ್ಕು ನಾಲ್ಕು ವರ್ಷ ಜಾಸ್ತಿ ಇರತಿ ಸೊ ಹಾಗಾದರೆ ಎಕ್ಸ್ ಪ್ಲಸ್ ಏನು ತೊಗೋಬೇಕು ನಾವಿಲ್ಲಿ ಎಕ್ಸ್ ಪ್ಲಸ್ ಏಟ್ ನೋಡಿರಿ ನಾಲ್ಕು ನಾಲ್ಕು ವರ್ಷ ನಾಲ್ಕು ನಾಲ್ಕು ವರ್ಷ ಡಿಫ್ರೆನ್ಸ್ ಇರ್ತಕ್ಕಂಥ ಕಾನ್ಸೆಪ್ಟ್ ತೊಗೋಬೇಕು ಇದನ್ನು ಎಕ್ಸ್ ವ್ಯಾಲ್ಯೂ ಮೇಲೆ ಹೇಳ್ಕೊಡತ್ತೆ ಕಾನ್ಸಂಟ್ರೇಟ್ ಮಾಡಿರಿ ಆಮೇಲೆ ಎಕ್ಸ್ ಪ್ಲಸ್ ಟ್ವೆಲ್ವ್ ಅಂತ ಆಯಿತು ಎಕ್ಸ್ ಪ್ಲಸ್ ಟ್ವೆಲ್ವ್ ಅಂದರೆ ಎಕ್ಸನ್ನು ಒಂದು ಹೆಂಗೇಶ್ ಸ್ಟೈಲ್ಡೇ ಒಂದು ಎರಡನೇ ಮಗು ಮೂರನೇ ಮಗು ನಾಲ್ಕನೇ ಮಗು ಇನ್ನೊ ಮಗು ಎಷ್ಟು ಬರ್ತೈತಿ ಸೊ ಎಕ್ಸ್ ಪ್ಲಸ್ ಸಿಕ್ಸ್ಟೀನ್ ಅಂತ ಬರುತ್ತೆ ಎಕ್ಸ್ ಪ್ಲಸ್ ಸಿಕ್ಸ್ಟೀನ್ ಆಮೇಲೆ ಇಸಿಕಲ್ ಟು ಎಪ್ಪತ್ತು ವರ್ಷ ಇಸಿಕಲ್ ಟು ಏನಿದೆ ಎಪ್ಪತ್ತು ಎಪ್ಪತ್ತೇಳಿದೆ ಇಲ್ಲಿದೆ ಮೊತ್ತ ಎಪ್ಪತ್ತಿದೆ ಎಲ್ಲ ಕೂಡಿಸಾಗ ವಯಸ್ಸು ಎಪ್ಪತ್ತಾಗಬೇಕು ಆಮೇಲೆ ಇಲ್ಲಿ ಎಕ್ಸ್ಗಳು ಎಷ್ಟು ತರ ನೋಡ್ರಿ ಇಲ್ಲೊಂದು ಎಕ್ಸ್ ಇದೆ ಒಂದು ಎಕ್ಸ್ ಎರಡು ಎಕ್ಸ್ ಮೂರು ನಾಲ್ಕು ಐದು ಅಂತ ಎಕ್ಸ್ ಇದ್ದಾಗ ಸೊ ಏನು ಮಾಡ್ಕೋಬೇಕು ಫೈವ್ ಎಕ್ಸ್ ಅಂತ ಬರ್ಕೋಬೇಕು ಬರ್ಕೋಬೇಕಷ್ಟೇ ಫೈವ್ ಎಕ್ಸ್ ಆಗಣ ಎಕ್ಸ್ ಆಗಣೆ ಯಾವ ಚೆನ್ನಾಗಿ ಇದೆ ಪ್ಲಸ್ ಇದೆ ಸೊ ಪ್ಲಸ್ ಬರ್ಕೋಬೇಕು ಆಮೇಲೆ ಇಲ್ಲಿ ನಾಲ್ಕು ವರ್ಷ ಇದೆ ನಾಲ್ಕು ಎಂಟು ನಾಲ್ಕು ಪ್ಲಸ್ ಎಂಟು ಹನ್ನೆರಡು ಆಮೇಲೆ ಹನ್ನೆರಡು ಪ್ಲಸ್ ಹನ್ನೆರಡು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಪ್ಲಸ್ ಹದಿನಾರು ಟ್ವೆಂಟಿ ಫೋರ್ ಪ್ಲಸ್ ಸಿಕ್ಸ್ಟೀನ್ ಈಸಿಕೊಲ್ಟು ನಲವತ್ತು ಫಾರ್ಟಿ ನಲವತ್ತು ಈಸಿಕೊಳ್ಟು ಎಷ್ಟಿದೆ ಇಲ್ಲಿ ಎಪ್ಪ ಮೊತ್ತ ಎಪ್ಪತ್ತಿದೆ ಎಪ್ಪತ್ತು ಬರ್ಕೋಬೇಕು ಆಮೇಲೆ ಫೈವ್ ಎಕ್ಸ್ ಈಸಿಕೊಳ್ಟು ಎಪ್ಪತ್ತು ಮೈನಸ್ ನಲವತ್ತು ಫೈವ್ ಎಕ್ಸ್ ಈಸಿಕೊಳ್ಟು ಎಪ್ಪತ್ತು ಮೈನಸ್ ನಲವತ್ತು ಈಸಿಕೊಲ್ಟು ಫೈವ್ ಎಕ್ಸ್ ಅಂದರೆ ಎಷ್ಟಾಗುತ್ತದೆ ಫೈವ್ ಎಕ್ಸ್ ಈಸಿಕೊಳ್ಟು ಮೂವತ್ತಾಗುತ್ತದೆ ಸೊ ಫೈವ್ ಎಕ್ಸ್ ಎಷ್ಟಾಗತ್ತೆ ಮೂವತ್ತಾಗತ್ತೆ ಫೈವ್ ಎಕ್ಸ್ ಮೂವತ್ತಾದಂದ್ರೆ ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತದೆ ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತದೆ ಸೊ ಐದು ಕೆಳಗಡೆ ಬಂದ್ರೆ ಐದು ಆರಲೆ ಮೂವತ್ತು ಐದು ಒಂದಲೇ ಐದಷ್ಟೇ ಐದು ಆರಲೆ ಆಗುತ್ತದೆ ಹಾಗಾದ್ರೆ ಸರಿಯಾದ ಉತ್ತರ ಸೊ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಎಷ್ಟಾಗುತ್ತದೆ ಆರು ವರ್ಷ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಪ್ಷನ್ ಸಿ ಸರಿಯಾಗಿದೆ ಈ ಥರ ಎಕ್ಸ್ ವ್ಯಾಲ್ಯೂ ಬಿಡಿಸ್ಬೇಕು ಎಕ್ಸಾಮಲ್ಲಿ ಈ ಥರ ನೀವು ಬಿಡಿಸಿದ್ದೀಯ ಆದರೆ ಟೈಮ್ ಎಷ್ಟಾಗತಿ ಅತ್ಯಂತ ಸರಳವಾಗಿ ಈಸಿಯಾಗಿ ಯಾವ ಥರ ಬಿಡಿಸ್ಬೇಕು ಅನ್ನೋದು ಗಮನಿಸೋಣ ಇದೆಲ್ಲ ನಿಮ್ಗೆ ಲಾಂಗ್ ಮೆಥಮೆಟಿಕ್ಸು ಯಾವುದು ಎಕ್ಸ್ ಬೆಲೆ ಯಾವುದು ನಾಲ್ಕು ಯಾವುದು ಎಂಟು ಅಂತ ಕನ್ಫ್ಯೂಸ್ ಆಯಿತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗೈತೆ ಬಟ್ ಇಲ್ಲಿ ಗಮ ಗಮನಿಸ್ಬೇಕಂದ್ರೆ ನೋಡಿರಿ ನೀವು ಸೈನ್ಸ್ ಆಗಲಿ ಬೇರೆ ಮೆಥಮೆಟಿ ಒಂದು ಡಿಗ್ರಿದಲ್ಲಿ ಮೆಥಮೆಟಿಕ್ಸ್ ಕಲ್ತೀರಿ ಅಂದ್ರೆ ಸೊ ನಿಮ್ಗೆ ಏನಾಗತ್ತೆ ಎಕ್ಸನ್ನು ಈಸಿಯಾಗಿ ನಾವು ಸಾಲ್ವ್ ಮಾಡ್ತಾ ಬರ್ಬೋದು ಇನ್ನು ನಾವೇನು ಮಾಡಬೇಕಂದ್ರೆ ಇದನ್ನ ಈಸಿಯಾಗಿ ನಿಮ್ಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಆರ್ಟ್ಸ್ ಆಗಲಿ ಸೊ ಎಷ್ಟು ಈಸಿಯಾಗಿ ಅಂದ್ರೆ ಅಂದರೆ ಗಮನಿಸಬೇಕಲ್ಲ ಕಾನ್ಸಂಟ್ರೇಟ್ ಮಾಡಿರಿ ಇದನ್ನ ಎಷ್ಟು ಈಸಿಯಾಗಿ ನಾವು ಸಾಲ್ವ್ ಮಾಡೋಣ ನೋಡಿರಿ ಕ್ವಶನ್ ಏನೇ ಭಾಳ ಕ್ಲಿಯರಾಗಿ ಹೋದ್ರ ಮೊದಲ ಕಂಪ್ಲೀಟಾಗಿ ಕ್ವಶನ್ ಅರ್ಥ ಮಾಡ್ಕೊರಿ ಇನ್ನು ಆಪ್ಷನ್ ಮುಖ ಅಂತ ಬಿಡಿಸ್ಬೇಕಷ್ಟೇ ಈಗ ನಾವೇನು ಮಾಡೋಣ ಅಂದ್ರೆ ಆಪ್ಷನ್ ಹತ್ತು ಅಂತ ತೆಗೆದುಕೊಳೋಣ ಆಪ್ಷನ್ ಆಮೇಲೆ ಬಿಡಿಸ್ಬೇಕಂದಾಗ ಆಪ್ಷನ್ ಹತ್ತು ತೆಗೆದುಕೊಂಡಾಗ ಸೊ ಏನಾಗುತ್ತದೆ ಅಂದ್ರೆ ಮೊತ್ತ ಜಾಸ್ತಿ ಆಗಬಾರ್ದು ಮೊತ್ತ ಏನಾಗಬೇಕೇಳ್ರಿ ಎಪ್ಪತ್ತು ಕರೆಕ್ಟ್ ಬರುವಂಥ ಆಪ್ಷನ್ ಅದು ಟಿಕ್ ಮಾಡ್ಕೋಬೇಕಷ್ಟೇ ಒಂದು ಎಕ್ಸಾಂಪಲ್ ಚೆಕ್ ಈಗ ಈಗ ಏನು ಮಾಡೋಣ ಹತ್ತು ಗುಣ ಈಗ ಹತ್ತು ತೊಗೊಂಡಾಗ ಸೊ ನಾಲ್ಕು ನಾಲ್ಕು ವರ್ಷ ಡಿಫ್ರೆನ್ಸ್ ಅಂತ ಇದೆ ಐದು ಮಗು ಈಗ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಹತ್ತಿದ್ದಾಗ ಹತ್ತು ತೆಗೆದುಕೊಂಡು ನಾಲ್ಕು ನಾಲ್ಕು ವರ್ಷ ಕೂಡಿಸ್ಬೇಕು ಹತ್ತು ಪ್ಲಸ್ ನಾಲ್ಕು ಎಷ್ಟಾಗುತ್ತದೆ ಹದಿನಾಲ್ಕು ನಾಲ್ಕು ನಾಲ್ಕು ವರ್ಷ ಡಿಫ್ರೆನ್ಸ್ ಇರಬೇಕು ಆಮೇಲೆ ಹತ್ತು ಹದಿನಾಲ್ಕು ಪ್ಲಸ್ ನಾಲ್ಕು ಎಷ್ಟಾಗುತ್ತದೆ ಹದಿನೆಂಟು ಆಗುತ್ತದೆ ಸೊ ಹದಿನೆಂಟು ಪ್ಲಸ್ ನಾಲ್ಕು ಇಪ್ಪತ್ತೆರಡು ಆಗುತ್ತದೆ ಸೊ ಎಲ್ಲ ನಾಲ್ಕು ನಾಲ್ಕು ವರ್ಷ ನಾಲ್ಕು ನಾಲ್ಕು ವರ್ಷ ಕೂಡಿಸ್ತಾ ಹೋಗಬೇಕು ಇಪ್ಪತ್ತ್ನಾಲ್ಕು ಪ್ಲಸ್ ನಾಲ್ಕು ಅಂದಾಗ ಸೊ ಎಷ್ಟಾಗುತ್ತೆ ಇಪ್ಪತ್ತಾರು ಅಂತ ಆಗುತ್ತೆ ಸೊ ಇಪ್ಪತ್ತಾರು ಎಲ್ಲ ಹತ್ತು ಹದಿನಾಲ್ಕು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತಾರು ಅಂದಾಗ ಸೊ ಎಲ್ಲ ಇವನೆಲ್ಲ ವಯಸ್ಸುಗಳನ್ನು ಕೂಡಿಸಿದಾಗ ಎಷ್ಟು ಬರಬೇಕು ನಮಗೆ ಮೊತ್ತ ಎಪ್ಪತ್ತು ಬರಬೇಕು ಸೆವೆನ್ ಜೀರೋ ಬರಬೇಕು ಸೆವೆನ್ ಜೀರೋ ಬಂದರೆ ಮಾತ್ರ ಈ ಕ್ವಶನ್ಗೆ ಆನ್ಸರ್ ಹತ್ತು ಅಂತ ಸರಿ ಇಲ್ಲ ನೋಡಿ ಸಿಂಪಲಾಗಿ ಯಾವ ಥರ ಅಂದರೆ ಇಲ್ಲಿ ಹತ್ತಿದೆ ಹತ್ತು ಇಲ್ಲಿ ಹದಿನಾಲ್ಕಿದ್ದಾಗ ಹತ್ತು ಇಲ್ಲಿ ಹತ್ತಾಗ ಕೌಂಟ್ ಮಾಡೋಣ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಪ್ಪತ್ತಾರು ಎಪ್ಪತ್ತೆಂಟು ಆಮೇಲೆ ಎಪ್ಪತ್ತೆಂಟಗಣ ಎಂಬತ್ತಾರು ಎಂಬತ್ತಾರು ಗಣ ಸೊ ಇಲ್ಲಿ ಎಷ್ಟು ಆಗತಿ ತೊಂಬತ್ತಂತ ಬಂದುಬಿಡ್ತು ಜಾಸ್ತಿ ಆದ್ಲ ಇದೆಲ್ಲ ಕೊಡ್ಸಿ ಎಲ್ಲ ಏನಾಗತ್ತಿ ಎಪ್ಪತ್ತಕ್ಕಿಂತ ಜಾಸ್ತಿ ಬಂದುಬಿಡ್ತಿದ್ರು ಸೊ ಎಪ್ಪತ್ತಕ್ಕಿಂತ ಜಾಸ್ತಿ ಬಂದಾಗ ಹತ್ತು ತಪ್ಪಾಕತಿ ಈ ಥರ ಗಮನಿಸಬೇಕು ಸೊ ಹಾಗಾದ್ರೆ ಆಪ್ಷನ್ ಏ ರಾಂಗ್ ಆಯ್ತು ಆಮೇಲೆ ಇದೇ ರಾಂಗ್ ಆದ್ರೆ ಇಲ್ಲಿ ನಮ್ಮ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು ಮೊತ್ತ ಎಪ್ಪತ್ತಕ್ಕಿಂತ ಜಾಸ್ತಿ ಆಪ್ಷನ್ ಆಪ್ಷನ ತೆಗೆದುಬಿಡ್ಬೇಕು ಇದೂ ಈ ಥರ ಮಾಡಿದಾಗ ಸೊ ಇಲ್ಲಿ ಎಂಟು ಕೂಡ ಏನಾಗುತ್ತದೆ ರಾಂಗ್ ಆಗತಿ ಎಂಟು ರಾಂಗ್ ಆದ್ರೆ ಸೊ ಆರು ಕೂಡ ರಾಂಗ್ ಆಗತಿ ಇನ್ನು ಆರು ಸರಿ ಸರಿಯತಿ ಆರು ಹೆಂಗೆ ಸರಿ ಆಗತಿ ಗಮನಿಸಣ ಆರು ಹೆಂಗೆ ಆಗತ್ತೆ ಸೊ ಏನು ಮಾಡೋಣ ಗಮನಿಸ್ಬೇಕು ಅಷ್ಟೇ ಇಲ್ಲಿ ನೋಡ್ರಿ ನಾವು ಆರು ಅಂತ ತಗೋಣ ಆರು ಪ್ಲಸ್ ನಾಲ್ಕು ಹತ್ತು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ನಾಲ್ಕು ಹದಿನೆಂಟು ಹದಿನೆಂಟು ಪ್ಲಸ್ ನಾಲ್ಕು ಇಪ್ಪತ್ತೆರಡು ಈಸಿಕಾಲ್ಟು ಕೂಡಿಸ್ಬಿಡ್ರಿ ಎಪ್ಪತ್ತಕ್ಕೆ ಹಾಗಾದರೆ ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಕೇಳಂದ್ರೆ ಆರು ವರ್ಷ ಅತ್ಯಂತ ಹಿರಿಯ ಮಗುವಿನ ವಯಸ್ಸು ಕೇಳಂದ್ರೆ ಅತ್ಯಂತ ಹಿರಿಯ ಮಗುವಿನ ವಯಸ್ಸು ಕೇಳಿದ್ರೆ ಇಪ್ಪತ್ತೆರಡು ಅತ್ಯಂತ ಕಿರಿಯ ಮಗುವಿನ ವಯಸ್ಸು ಕೇಳಂದ್ರೆ ಸೊ ಎಷ್ಟಾಗುತ್ತೋ ಆರಗೈ ಹಾಗಾದರೆ ಆಪ್ಷನ್ ಮುಖಾಂತರ ಬಿಡಿಸಿದಾಗ ಸರಿಯಾದ ಉತ್ತರ ಎಷ್ಟಾಗುತ್ತದೆ ಆರು ವರ್ಷವಾಗುತ್ತದೆ ಈ ತರ ಪ್ರಶ್ನೆಗಳನ್ನು ಗಮನಿಸಬೇಕು ಕ್ಲೀನ್ ಆಗಿರ್ತೈತೆ ಎಲ್ಲರಿಗಿದ ಓಕೆ ಈ ತರ ಆಪ್ಷನ್ ಮುಖಾಂತರ ಪ್ರಶ್ನೆಗಳನ್ನು ಬಿಡಿಸಿದಾಗ ಅನುಕೂಲ ಆಗುತ್ತೆ ಓಕೆ ದೆನ್ ನೆಕ್ಸ್ಟ್ ಎಸ್ ಇಲ್ಲಿ ಕ್ವಶನ್ ಇದೆ ನೆಕ್ಸ್ಟ್ ನೋಡಿರಿ ಇಬ್ಬರು ವ್ಯಕ್ತಿಗಳು ಎ ಮತ್ತು ಬಿ ಅವರ ಈಗಿರುವ ವಯಸ್ಸಿನ ಅನುಪಾತ ಈಗಿರುವ ವಯಸ್ಸಿನ ಅನುಪಾತ ಈಗಂದ್ರೆ ಏನು ಪ್ರಸ್ತುತ ಈಗಿರುವ ಅಂದ್ರೆ ಪ್ರಸ್ತುತ ಅಂತ ಅಷ್ಟೇ ಪ್ರಸ್ತುತ ಪ್ರಸೆಂಟ್ ಏಜ್ ಆಫ್ ಎ ಆ್ಯಂಡ್ ಬಿ ಈಸ್ ಇನ್ ದ ರೇಷಿಯೋ ಫೈವ್ ಇಷ್ಟು ಒನ್ ಅಂತ ಇದೆ ಐದು ಅನುಪಾತ ಎಷ್ಟಿದೆ ಒನ್ ಅಂತ ಇದೆ ಸೊ ರೇಷ್ಯೋ ಎಷ್ಟಿದೆ ಪ್ರಸ್ತುತ ಐದು ಅನುಪಾತ ಒಂದು ನೋಡಿರಿ ನಾಲ್ಕು ವರ್ಷಗಳ ನಂತರ ನಾಲ್ಕು ವರ್ಷಗಳ ನಂತರ ಅಂದಾಗ ಏನು ನಿಮ್ಗೆ ಪ್ಲಸ್ ಮಾಡಬೇಕಂತ ಹೇಳಿನಿ ಗಮನಿಸಬೇಕು ಅವರ ವಯಸ್ಸಿನ ಅನುಪಾತ ಮೂರು ಅನುಪಾತ ಒಂದು ಆಗುತ್ತದೆ ಕಿತ್ತ ಮೂರು ಅನುಪಾತ ಒಂದು ಆಗುತ್ತದೆ ಅವರಿಬ್ಬರ ಈಗಿನ ವಯಸ್ಸು ಅವರಿಬ್ಬರ ಈಗಿನ ವಯಸ್ಸಿನ ನಡುವಿನ ವ್ಯತ್ಯಾಸ ವ್ಯತ್ಯಾಸ ಅಂತ ಕೇಳ್ತಾರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಪ್ರಸ್ತುತ ಅಂದಾಗ ವ್ಯತ್ಯಾಸ ಅಂತ ಇದೆ ಈಗ ನಾವೇನು ಮಾಡೋಣ ಎ ಅಂತ ಬರೆಯೋಣ ಇಲ್ಲಿ ಬಿ ಅಂತ ಬರೆಯೋಣ ಅವರ ರೇಷ ಎಷ್ಟಿದೆ ಐದು ಅನುಪಾತ ಎಷ್ಟಿದೆ ಸೊ ಒಂದು ಅಂತ ಇದೆ ಆಮೇಲೆ ನಾಲ್ಕು ವರ್ಷದ ನಂತರ ನಾಲ್ಕು ವರ್ಷದ ನಂತರ ಅಂದಾಗ ಸೊ ಎಷ್ಟಾಗುತ್ತದೆ ಮೂರು ಅನುಪಾತ ಎಷ್ಟಾಗುತ್ತದೆ ಸೊ ಒಂದಿದೆ ಮೂರು ಅನುಪಾತ ಒಂದಿದ್ದಾಗ ಇದ್ದಾಗ ಇಲ್ಲಿ ಅರ್ಥ ಏನು ಮಾಡ್ಕೋಬೇಕಂದ್ರೆ ಎಷ್ಟು ಆಗಿ ಇದನ್ನ ಪ್ರಶ್ನೆಯನ್ನು ಸಾಲ್ವ್ ಮಾಡ್ಬೇಕಂದಾಗ ಸೊ ಗಮನಿಸಬೇಕಲ್ಲ ಅಷ್ಟೇ ಈಗ ಏನು ಮಾಡ್ಕೋಬೇಕಂದ್ರೆ ಈಗ ಎ ಅಂದರೆ ಐದು ಬಿ ಅಂದ್ರೆ ಒಂದು ಅಂತ ಇದ್ದಾಗ ವ್ಯತ್ಯಾಸಕ್ಕೆ ಇದ್ದಾಗ ಇಲ್ಲಿ ವ್ಯತ್ಯಾಸ ಎಷ್ಟಾಗುತ್ತದೆ ಐದು ಮತ್ತು ಒಂದರ ಮಧ್ಯೆ ಇರ್ತಕ್ಕಂಥ ವ್ಯತ್ಯ ವ್ಯತ್ಯಾಸ ಎಷ್ಟಿದೆ ನಾಲ್ಕು ಅಂತ ಇದೆ ಈಗ ನಮಗೆ ಏನು ಕಂಡು ಫೋರ್ ಎಕ್ಸ್ ಕಂಡು ಅರ್ಥ ಈಗ ಐದು ಮತ್ತು ಇಲ್ಲಿ ಎಕ್ಸ್ ಒಂದು ಅಂತ ಇದ್ದಾಗ ಇಲ್ಲಿ ಇದು ಫೈವ್ ಎಕ್ಸ್ ಆಕೈತಿ ಇಲ್ಲಿ ಎಕ್ಸ್ ಆಕೈತಿ ಅವ್ರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಫೋರ್ ಎಕ್ಸ್ ಆಕೈತಿ ಈಗ ಒಬ್ಬ ವ್ಯಕ್ತಿಯ ವಯಸ್ಸು ಫಾರ್ ಎಕ್ಸಾಂಪಲ್ ಏನು ತಗೋಣಂದ್ರೆ ಒಂದು ಇಪ್ಪತ್ತಂತ ತಗೊಳ್ಳೋಣ ಇಪ್ಪತ್ತಂತ ತೆಗೆದುಕೊಣ ಇನ್ನೊಬ್ಬ ವ್ಯಕ್ತಿಯ ವಯಸ್ಸು ಎಷ್ಟು ತಗೊಂಡಂದ್ರೆ ಸೊ ಎಷ್ಟು ತಗೋಣ ನಾಲ್ಕು ಅಂತ ತೊಗೋಣ ಸೊ ನಾಲ್ಕು ತೆಗೆದುಕೊಂಡಾಗ ಅವ್ರಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಎಷ್ಟಾಗುತ್ತದೆ ಸೊ ಹದಿನಾರು ಆಗಿಲ್ಲ ವ್ಯತ್ಯಾಸ ಹೆಂಗೆ ಹೇಳ್ರಿ ಹದಿನಾರು ಆಕತಿ ಇಪ್ಪತ್ತರಾಗ ನಾಲ್ಕು ಆದಾಗ ಹದಿನಾರು ಆಯಿತು ಬಟ್ ಹದಿನಾರು ನಾವು ಗಮನಿಸ್ಬೇಕು ಯಾವ ಥರ ಬಿಡಿಸ್ಬೇಕಂತ ಗಮನಿಸಬೇಕು ಇದೊಂದು ಎಕ್ಸಾಂಪಲ್ ಕೊಟ್ಟೆ ಹಂಗ ಜಸ್ಟ್ ನೋಡಿರಿ ಇನ್ನೇನು ಮಾಡೋಣ ಅಂದ್ರೆ ಇದು ಪ್ರಶ್ನೆ ಯಾವ ಥರ ಬಿಡಿಸ್ಬೇಕು ಏನು ಬಿಡಿಸ್ಬೇಕು ಅನ್ನೋ ಗಮನಿಸೋಣ ಆಯಿತಾ ಸೊ ಇದನ್ನ ಪ್ರಶ್ನೆ ಹೆಂಗೆ ಬಿಡಿಸ್ಬೇಕು ಗಮನಿಸೋಣ ನೋಡಿ ಎಲ್ಲರೂ ಏನಂದ್ರೆ ಎ ಮತ್ತು ಬಿ ಅಂದ್ರೆ ಎ ಅಂದ್ರೆ ಫೈವ್ ಎಕ್ಸ್ ಆಗಿರಲಿ ಎ ಯ ಪ್ರಸ್ತುತ ವಯಸ್ಸು ಫೈವ್ ಎಕ್ಸ್ ಆಗಿರಲಿ ಡಿವೈಡೆಡ್ ಬೈ ಬಿ ಯ ಪ್ರಸ್ತುತ ವಯಸ್ಸು ಎಕ್ಸ್ ಆಗಿರಲಿ ಎಕ್ಸ್ ಅಂತ ಬರ್ಕೋಬೇಕು ಅಷ್ಟೇ ಇಸಿಕಲ್ ಟು ಆಮೇಲೆ ಎಷ್ಟು ವರ್ಷದ ನಂತರ ನಾಲ್ಕು ವರ್ಷದ ನಂತರ ಅಂದಾಗ ಪ್ಲಸ್ ಫೋರ್ ದೆನ್ ಪ್ಲಸ್ ಫೋರ್ ಮಾಡ್ಕೋಬೇಕು ಇಸಿಕಲ್ ಟು ತ್ರೀ ಬೈ ಒನ್ ಅಂತ ಮಾಡ್ಕೋಬೇಕು ತ್ರೀ ಬೈ ಒನ್ ತ್ರೀ ಇಷ್ಟು ಒನ್ ಅನ್ನು ಏನು ಮಾಡ್ಬೋದು ಇಲ್ಲ ನೋಡ್ರಿ ಎ ಬಿ ಬಿಯನ್ನು ಏನು ಮಾಡ್ಬೋದು ಎ ಬೈ ಬಿ ಎಂದು ಬರೆಯಬೋದು ಎ ಇಸ್ ಟು ಬಿಯನ್ನು ಎ ಬೈ ಬಿ ಎಂದು ಬರೆಯಬಹುದು ಅಂತ ಇಲ್ಲಿ ಗಮನಕ್ಕೆ ಕೊಡಬೇಕು ಆಮೇಲೆ ಇಲ್ಲೇನು ಮಾಡ್ಕೋಬೇಕಂದ್ರೆ ಫೈವ್ ಎಕ್ಸ್ ಇಂಟು ಫೋರ್ ಕ್ರಾಸಲ್ಲಿ ಅಲ್ಲಿ ಮಲ್ಟಿಪ್ಲೇಷನ್ ಮಾಡ್ಕೋಬೇಕು ಫೈವ್ ಎಕ್ಸ್ ಇಂಟು ಒನ್ ಅಂದಾಗ ಸೊ ಏನಾಗುತ್ತದೆ ಸೊ ಫೈವ್ ಎಕ್ಸ್ ಆಗುತ್ತದೆ ಆಮೇಲೆ ಪ್ಲಸ್ ಇದೆ ಪ್ಲಸ್ ನಾಲ್ಕು ಅಂದಲೆ ಸೊ ನಾಲ್ಕು ಇಸಿಕಲ್ ಟು ಇಸಿಕಲ್ ಟು ಎಕ್ಸ್ ಇಂಟು ತ್ರೀ ಸೊ ತ್ರೀ ಎಕ್ಸ್ ತ್ರೀ ಎಕ್ಸ್ ಪ್ಲಸ್ ಇದೆ ಪ್ಲಸ್ ಆಮೇಲೆ ನಾಲ್ಕು ಇಂಟು ಮೂರಂದ ನಾಲ್ಕು ಮೂರಲೇ ಎಷ್ಟು ಸೊ ಹನ್ನೆರಡು ಆಗುತ್ತದೆ ಸೊ ನೆಕ್ಸ್ಟ್ ಗಮನಿಸಬೇಕು ಇದು ಫೈವ್ ಎಕ್ಸ್ ಇದೆ ಇದು ತ್ರೀ ಎಕ್ಸ್ ಇದೆ ಸೊ ಇದು ತ್ರೀ ಎಕ್ಸ್ ಇಲ್ಲಿ ಪ್ಲಸ್ನಲ್ಲಿದೆ ಸೊ ಈ ಸೈಡ್ ಬಂದರೆ ಏನಾಗತಿ ಮೈನಸ್ ಆಕತಿ ಆ ಫೈವ್ ಎಕ್ಸದಲ್ಲಿ ತ್ರೀ ಎಕ್ಸನ್ನು ಕಳೆದಾಗ ಸೊ ಎಷ್ಟಾಗುತ್ತದೆ ಟೂ ಎಕ್ಸ್ ಆಗುತ್ತದೆ ಕಾಲ್ ಟು ಆಮೇಲೆ ಇದು ಪ್ಲಸ್ ಇದೆ ಪ್ಲಸ್ ಫೋರ್ ಇದೆ ಈ ಸೈಡ್ ಹೋದಾಗ ಏನಾಗತ್ತೆ ಮೈನಸ್ ಆಕತಿ ಹಾಗಾದರೆ ಹನ್ನೆರಡರಾಗ ಸೊ ಎಷ್ಟು ಕಳಿಬೇಕು ನಾಲ್ಕು ಆದಾಗ ಹನ್ನೆರಡರ ನಾಲ್ಕು ಆದಾಗ ಎಷ್ಟಾಗುತ್ತದೆ ಸೊ ಎಷ್ಟಾಗುತ್ತದೆ ಎಂಟಾಗುತ್ತದೆ ಅದರ ಅರ್ಥ ಸೊ ಟು ಎಕ್ಸ್ ಈಸ್ ಈಕ್ವಲ್ ಟು ಏಟ್ ಅಂದಾಗ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತದೆ ನಾಲ್ಕು ಆಗುತ್ತದೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಾಲ್ಕು ಬಂತು ಎಕ್ಸ್ ವ್ಯಾಲ್ಯೂ ನಾಲ್ಕು ಬಂದಾಗ ಗಮನಿಸಬೇಕು ಎಕ್ಸ್ ವ್ಯಾಲ್ಯೂ ನಾಲ್ಕು ಬಂದಾಗ ನಾನು ನಿಮ್ಗೆ ಆಲ್ರೆಡಿ ಹೆಣ್ಣ ಸೊ ಇಲ್ಲಿ ಐದಿದೆ ಎ ಎ ಎಷ್ಟಿದೆ ರೇಷಿಯೋ ಐದು ಇದ್ರ ಬಿ ಎ ರೇಷಿಯೋ ಒಂದಿದ್ರೆ ಇವುಗಳ ಮಧ್ಯೆ ಡಿಫ್ರೆನ್ಸ್ ಅಂದಾಗ ಐದರಾಗ ಒಂದು ಕದ್ರೆ ಎಷ್ಟಾಗುತ್ತದೆ ನಾಲ್ಕು ಹಾಗಾದರೆ ಸೊ ಎಕ್ಸ್ ವ್ಯಾಲ್ಯೂ ಫೋರ್ ಬಂದಾಗ ಫೋರ್ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತದೆ ಸೊ ನಾಲ್ಕು ನಾಲ್ಕಲೇ ಎಷ್ಟು ಹದಿನಾರು ಹಾಗಾದರೆ ಸರಿಯಾದ ಉತ್ತರ ಎಷ್ಟು ಆಗುತ್ತದೆ ಸೊ ಹದಿನಾರು ಸರಿಯಾದ ಉತ್ತರ ಆಗುತ್ತೆ ಅರ್ಥ ಆತ ಇಲ್ಲಾಂದರೆ ನಾವು ಏನು ಮಾಡ್ಬೋದು ಎ ವಯಸ್ಸು ಕಂಡು ಹಿಡ್ಬೋದು ಬಿ ಎ ವಯಸ್ಸು ಕಂಡು ಆಮೇಲೆ ಏನು ಮಾಡಬೇಕು ಈಗ ನೋಡ್ರಿ ಎಕ್ಸ್ ವ್ಯಾಲ್ಯೂ ನಾಲ್ಕು ಬಂದರೆ ನಾಲ್ಕು ಐದಲೇ ಎಷ್ಟಾಗುತ್ತದೆ ಇಪ್ಪತ್ತಾಗುತ್ತೆ ಹಾಗಾದರೆ ಎ ವಯಸ್ಸು ಎಷ್ಟಾಗುತ್ತದೆ ಇಪ್ಪತ್ತು ಬಿ ಎ ವಯಸ್ಸು ಎಷ್ಟಾಗುತ್ತದೆ ನಾಲ್ಕು ಆಗುತ್ತದೆ ಎ ವಯಸ್ಸು ಇದು ಹೆಂಗೆ ಬಂತಂದ್ರೆ ಇಲ್ಲಿ ಐದು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಾಲ್ಕು ಬಂದದ್ದು ಐದು ನಾಲ್ಕಲೇ ಇಪ್ಪತ್ತು ಐದು ನಾಲ್ಕಲೇ ಇಪ್ಪತ್ತು ಆಮೇಲೆ ಇದು ಒಂದು ಇದ್ದರೆ ಎಕ್ಸ್ ಅಂತ ತಿಳ್ಕೊಬೇಕು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಸೊ ಒಂದು ಅಂತ ತಿಳ್ಕೊಬೇಕು ಇದು ಬಿ ಎ ವಯಸ್ಸು ಇದು ಬಿ ಅಂದರೆ ಏನೋ ಎಕ್ಸ್ ಅಂತ ತಿಳ್ಕೊಬೇಕು ಬಿ ಅಂದರೆ ಎಷ್ಟಿದೆ ರೇಷಿಯೋ ಒಂದೇ ಇದೀವಿ ಒನ್ ಅಂತ ಇದ್ದಾಗ ಇದನ್ನ ಎಕ್ಸ್ ಅಂತ ತಿಳ್ಕೊಬೇಕು ನಾಲ್ಕು ಐದೇ ಎಷ್ಟು ಇಪ್ಪತ್ತು ನಾಲ್ಕು ಒಂದಲೇ ನಾಲ್ಕು ಆಗುತ್ತದೆ ಇವುಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಎಷ್ಟಾಗುತ್ತದೆ ಹದಿನಾರು ಆಗುತ್ತದೆ ಹಾಗಾದರೆ ಈಗ ಯಾರ ವಯಸ್ಸು ಅವುಗಳ ವ್ಯತ್ಯಾಸ ಅಂತ ಕೇಳಿದಾಗ ವ್ಯತ್ಯಾಸ ಡಿಫ್ರೆನ್ಸ್ ಅಂದಾಗ ಎಷ್ಟಾಗುತ್ತದೆ ಸೊ ಹದಿನಾರು ಅಂತ ಆಗುತ್ತದೆ ಎಲ್ಲರೂ ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ ಈ ಥರ ಪ್ರಶ್ನೆಗಳನ್ನ ಬಿಡಿಸ್ಬೇಕಷ್ಟೇ ಅರ್ಥ ಆಯ್ತಾ ಇನ್ನು ಉದ್ದಿದ ಯಾವ ಬರೋಲ್ಲ ಅಲ್ಲಿ ಉದ್ದ ಯಾವ ಆಪ್ಷನ್ ಬರಲ್ಲ ಸೊ ಈ ಥರ ಪ್ರಶ್ನೆಗಳನ್ನು ಬಿಡಿಸ್ಬೇಕು ಇದು ಇಂಪಾರ್ಟೆಂಟ್ ಒಂದು ಕ್ವಶನ್ ಇದೆ ಗಮನಿಸ್ಬೇಕಷ್ಟೆ ನೆಕ್ಸ್ಟ್ ಮುಂದಿನ ಕ್ವೆಶನ್ ಹೋಗೋಣ ಎಸ್ ಎಲ್ಲರೂ ಮುಂದಿನ ಕ್ವಶನನ್ನ ಓದಿ ಸೊ ನೆಕ್ಸ್ಟ್ ಕ್ವಶನನ್ನು ಗಮನಿಸಬೇಕು ಏನಿದೆ ನೋಡ್ರಿ ಅರುಣನ ವಯಸ್ಸಿನ ಅನುಪಾತವು ಅರುಣನ ವಯಸ್ಸಿನ ಅನುಪಾತವು ವಿನೋದನ ವಯಸ್ಸಿಗೆ ನಾಲ್ಕು ಅನುಪಾತ ಮೂರು ಆಗಿರುತ್ತದೆ ವಿನೋದನು ಐದು ವರ್ಷಗಳ ನಂತರ ಇಪ್ಪತ್ತು ವರ್ಷಗಳ ಹರಿಯದವನ ಆಗಿರುತ್ತಾನೆ ಅಂದ್ರೆ ಇಪ್ಪತ್ತು ವರ್ಷದವನ ಆಗಿರುತ್ತಾನೆ ಮೂರು ವರ್ಷಗಳ ನಂತರ ನೋಡಿ ಮೂರು ವರ್ಷಗಳ ಮುಂಚೆ ಮುಂಚೆ ಅಂತ ವರ್ಡ್ ಬಂತ ನಿಮ್ಗೆ ಹೇಳಿ ಆಲ್ರೆಡಿ ಮುಂಚೆ ಮೊದಲು ಹಿಂದೆ ಅಂತ ಬಂದಾಗ ಸೊ ಮೈನಸ್ ಮಾಡಬೇಕಂತ ಹೇಳಿಲ್ಲ ಬೇಸಿಕ್ ಸೊ ಈ ಥರ ಗಮನಿಸಬೇಕು ಹಾಗಾದರೆ ಮೂರು ವರ್ಷಗಳ ಮುಂಚೆ ಅರುಣನ ವಯಸ್ಸು ಎಷ್ಟಾಗಿತ್ತು ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಅರುಣನ ವಯಸ್ಸಿನ ಅನುಪಾತವು ವಿನೋದನ ವಯಸ್ಸಿಗೆ ನಾಲ್ಕು ಅನುಪಾತ ಮೂರು ಅಂದಾಗ ಸೊ ಇನ್ನು ಯಾವ ಥರ ಗಮನಿಸಬೇಕು ಯಾವ ಥರ ಬಿಡಿಸ್ಬೇಕಂದಾಗ ಸೊ ಇಲ್ಲಿ ಅರುಣ್ ಅಂತ ಹುರ್ಕೋಬೇಕು ಸೊ ಅರುಣ್ ಅಂತ ಇದೆ ಗಮನಿಸೋಣ ಅರುಣ್ ಅಂತ ಇದೆ ಆಮೇಲೆ ಇಲ್ಲಿ ಅರ್ದಿದೆ ವಿನೋದ್ ಅಂತ ಇದೆ ಸೊ ಅರುಣ್ ಮತ್ತು ವಿನೋದ್ ಅಂತ ದಾರ ಇಲ್ಲಿ ಅರುಣನ ವಯಸ್ಸಿನ ಅನುಪಾತವು ವಿನೋದನ ವಯಸ್ಸಿಗೆ ನಾಲ್ಕು ಅನುಪಾತ ಮೂರು ಅಂದಾಗ ಅರುಣ ವಯಸ್ಸು ನಾಲ್ಕು ಅಂತ ತಿಳಿಯೋಣ ವಿನೋದ್ ಅಂದೆಷ್ಟು ತಿಳಿಯೋಣ ಮೂರು ಅಂತ ತಿಳಿಯೋಣ ಆಮೇಲೆ ಏನಿದೆ ಅಂದ್ರೆ ಸೊ ವಿನೋದನು ಐದು ವರ್ಷಗಳ ನಂತರ ನೋಡ್ರಿ ವಿನೋದ ಐದು ವರ್ಷದ ನಂತರ ಎಷ್ಟು ಕಣವ ಇಪ್ಪತ್ತು ವರ್ಷದವನಾಗಿರುತ್ತಾನೆ ಅಂದಾಗ ಸೊ ಇಲ್ಲಿ ಗಮನಿಸಬೇಕು ಈಗ ರೇಷೋ ಇಷ್ಟೇ ಇದೆ ಇರಲಿ ಈಗ ಇಲ್ಲಿ ಏನು ಮಾಡೋಣ ಅಂದ್ರೆ ನಾವ ಅರುಣ್ ಮತ್ತು ವಿನೋದ್ ಅಂತ ಬರೆಯೋಣ ಸೊ ಇಲ್ಲಿ ಮಾಡೋಣ ಇಲ್ಲಿ ಅರುಣ್ ಆ್ಯಂಡ್ ವಿನೋದ್ ಅಂತ ಬರೆಯೋಣ ಈಗ ವಿನೋದ ಐದು ವರ್ಷದ ನಂತರ ಎಷ್ಟು ವರ್ಷ ಆ ಕಣ ಇಪ್ಪತ್ತಂತ ಆಲ್ರೆಡಿ ಕೊಟ್ಬಿಟ್ರೆ ಕ್ವಶನ್ದಾಗ ಅವ್ರಿ ಐದು ವರ್ಷದ ನಂತರ ಇಪ್ಪತ್ತಂತೇಳಿ ವಿನೋದನ ವಯಸ್ಸು ಕೊಟ್ಬೇಡ ನೋಡ್ರಿ ಐದು ವರ್ಷಗಳ ನಂತರ ವಿನೋದನ ವಯಸ್ಸು ಇಪ್ಪತ್ತಂತ ಕೊಟ್ಟಾರಂದ್ರೆ ಐದು ವರ್ಷ ಆಗನ ಇಪ್ಪತ್ತು ಬರ್ಕೋಬೇಕು ಸೊ ಐದು ವರ್ಷ ಆಗನ ಇಪ್ಪತ್ತಾದರೆ ಸೊ ಹಾಗಾದ್ರೆ ವಿನೋದನ ವಯಸ್ಸು ಐದು ವರ್ಷದ ಹಿಂದೆ ತಂದಾಗ ಹದಿನೈದು ಇತ್ತಂತ ಹೋಗ್ಬೇಕು ಅಷ್ಟು ನೋಡಿ ಗಮನ ಕೊಡ್ರಿ ವಿನೋದನ ವಯಸ್ಸು ಐದು ವರ್ಷದ ನಂತರ ಇಪ್ಪತ್ತಿದ್ರೆ ಪ್ರಸ್ತುತ ವಿನೋದನ ವಯಸ್ಸು ಎಷ್ಟಾಗುತ್ತದೆ ಹದಿನೈದು ಆಗುತ್ತದೆ ಇಲ್ಲಿ ವಿನೋದನ ವಯಸ್ಸು ಹದಿನೈದು ಇದ್ರೆ ರೇಷಿಯೋ ಎಷ್ಟು ಒಂದು ಇಲ್ಲಿ ಎಷ್ಟು ಇದೆ ಮೂರಿದೆ ವಿನೋದನ ರೇಷಿಯೋ ಎಷ್ಟಿದೆ ವಿನೋದನ ರೇಷಿಯೋ ಮೂರಿದೆ ಅಂದ್ರೆ ಹದಿನೈದು ಡಿವೈಡೆಡ್ ಬೈ ಮೂರು ಮಾಡ್ಕೋಬೇಕು ಹದಿನೈದು ಡಿವೈಡ್ ಬೈ ಮೂರು ಮಾಡ್ಕೊಂಡಾಗ ಒಂದು ರೇಷಿಯೋ ವ್ಯಾಲ್ಯೂ ಐದು ಆತ ಸೊ ಐದು ಮೂರಲೇ ಐದು ಮೂರಲೇ ಎಷ್ಟು ಹದಿನೈದು ಆಮೇಲೆ ಐದು ನಾಲ್ಕಲೇ ಎಷ್ಟು ಇಪ್ಪತ್ತು ಹಾಗಾದರೆ ಅರುಣನ ವಯಸ್ಸು ಎಷ್ಟಾಗುತ್ತದೆ ಇಪ್ಪತ್ತಾಗೈತಿ ಅರ್ಧ ಆಯ್ತಾ ಇವುಗಳ ರೇಷೋ ತೆಗಿರ್ಬೇಕಾರ ರೇಷೋ ತೆಗ್ರಿ ಹೇಳ್ಕತಿ ಐದು ನಾಲ್ಕಲೇ ಐದು ಮೂರಲೆ ಸರಿ ಬಂತ ಹಾಗಾದರೆ ಅರುಣನ ವಯಸ್ಸು ಪ್ರಸ್ತುತ ಎಷ್ಟಾಯ್ತು ಈಗ ಇಪ್ಪತ್ತೈತು ಈಗ ಏನು ಕೇಳ್ತಾರೆ ಐದು ಮೂರು ವರ್ಷಗಳು ನೋಡ್ರಿ ಮೂರು ವರ್ಷಗಳ ಮುಂಚೆ ಅರುಣನ ವಯಸ್ಸು ಎಷ್ಟಂದಾಗ ಪ್ರಸ್ತುತ ಅರುಣನ ವಯಸ್ಸು ಇಪ್ಪತ್ತು ಮೂರು ವರ್ಷಗಳ ಮುಂಚೆ ಅಂದಾಗ ಮೈನಸ್ ಮಾಡ್ಕೋಬೇಕು ಹಾಗಾದರೆ ಪ್ರಸ್ತುತ ಹಾಗಾದರೆ ಪ್ರಸ್ತುತ ಅರುಣನ ವಯಸ್ಸು ಇಪ್ಪತ್ತಿದ್ರೆ ಮೂರು ವರ್ಷಗಳ ಮುಂಚೆ ಅಂದಾಗ ಸೊ ಹಾಗಾದರೆ ಆನ್ಸರ್ ಎಷ್ಟಾಗುತ್ತದೆ ಹದಿನೇಳು ವರ್ಷ ಸರಿಯಾದ ಉತ್ತರ ಎಷ್ಟಿದೆ ಹದಿನೇಳು ವರ್ಷ ಅಂತ ಗಮನಿಸಬೇಕಷ್ಟೇ ಈ ಥರ ಪ್ರಶ್ನೆಗಳನ್ನು ಬಿಡಿಸ್ಬೇಕಷ್ಟೇ ಓಕೆ ಇದು ವೆರಿ ವೆರಿ ಇಂಪಾರ್ಟೆಂಟ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು ಇಲ್ಲೇನು ಮಾಡ್ಬೇಕಂದ್ರೆ ಈ ಥರ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗಬೇಕಷ್ಟೇ ಇಲ್ಲಿ ಹದಿನೈದು ಹೆಂಗೆ ಬಂತಂದ್ರೆ ಐದು ವರ್ಷದ ನಂತರ ಇಪ್ಪತ್ತಿದ್ದಾಗ ಸೊ ವಿನೋದನ ಪ್ರ ಪ್ರಸ್ತುತ ವಯಸ್ಸು ಹದಿನೈದಿಂದಾಗ ಇದು ಇಪ್ಪತ್ತು ಹೆಂಗೆ ಬಂತಂದ್ರೆ ಇಲ್ಲಿ ವಿನೋದನ ರೇಷ್ಯೋ ಮೂರಿದೆ ಈ ಹದಿನೈದು ಡಿವೈಡ್ ಮಾಡ್ಕೋಬೇಕಷ್ಟೇ ಇಲ್ಲಿ ಹದಿನೈದು ಇದೆ ಸೊ ಹದಿನೈದು ಇದೆಲ್ಲ ಈ ಹದಿನೈದು ಡಿವೈಡೆಡ್ ಬೈ ಮೂರು ಮಾಡ್ಕೊಂಡಾಗ ಮೂರು ಒಂದಲೇ ಮೂರು ಅಷ್ಟೇ ಮೂರು ಐದೇ ಒಂದು ರೇಷಿಯೋ ವ್ಯಾಲ್ಯೂ ಎಷ್ಟಾಯಿತು ಐದು ಆಯಿತು ಐದ ಮೂರಲೇ ಹದಿನೈದು ಐದ ನಾಲ್ಕಲೇ ಇಪ್ಪತ್ತು ಪ್ರಸ್ತುತ ಅರುಣನ ವಯಸ್ಸು ಇಪ್ಪತ್ತಂದಾಗ ಮೂರು ವರ್ಷದ ಮುಂಚೆ ಸೊ ಎಷ್ಟಾಗುತ್ತದೆ ಹದ ಹದಿನೇಳು ವರ್ಷ ಸೊ ಹಾಗಾದರೆ ಸರಿಯಾದ ಉತ್ತರ ಹದಿನೇಳು ವರ್ಷ ಆಪ್ಷನ್ ಸಿ ರೈಟ್ ಆನ್ಸರ್ ಎಸ್ ವೆರಿ ಗುಡ್ ನೆಕ್ಸ್ಟ್ ಮುಂದಿನ ಕ್ವಶನ್ ಗಮನಿಸ ಎಸ್ ಮುಂದಿನ ಕ್ವಶನ್ ನೋಡಿರಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಗಮನಿಸಬೇಕೆಲ್ಲರೂ ಕ್ವಶನ್ನೇ ಎಲ್ಲರೂ ಕ್ಲೀನಾಗಿ ಓದಿ ಸೊ ಕ್ವಶನ್ ಕ್ಲೀನಾಗಿ ಎಲ್ಲರೂ ಏನು ಮಾಡ್ರಿ ಓದಿ ತೀತಾ ಏನಿದೆ ಕ್ವೆಶನ್ ನೋಡ್ರಿ ತಂದೆಯ ತಂದೆಯು ತಂದೆಯ ಈಗಿನ ವಯಸ್ಸು ಅವನ ಮಗನ ಮೂರರಷ್ಟಿದೆ ಮೂರರಷ್ಟಿದೆ ಅಂದ್ರೆ ಅರ್ಥ ಮಾಡ್ಕೋ ನೋಡಿರಿ ತಂದೆಯ ಈಗಿನ ವಯಸ್ಸು ಅವನ ಮಗನ ಮೂರರಷ್ಟಿದೆ ಅದರ ಅರ್ಥ ಈಗ ಫಾದರ್ನ ಆ್ಯಂಡ್ ಸನ್ ಅಂತ ಇತ್ತು ಫಾದರ್ ಆ್ಯಂಡ್ ಸನ್ ತಂದೆ ಮತ್ತು ಮಗ ಅಂತಿದೆ ತಂದೆಯ ಈಗಿನ ವಯಸ್ಸು ಮಗನ ಮೂರರಷ್ಟು ಇದ್ದಾಗ ಈಗ ಒಂದು ತ್ರೀಯಷ್ಟು ಒಣ ಮಾಡ್ಕೋಬೇಕಷ್ಟೇ ಮೂರು ಅನುಪಾತ ಒಂದು ಮಾಡ್ಕೋಬೇಕು ಮೂರರಷ್ಟು ಅಂದಾಗ ಮೂರು ಅನುಪಾತ ಒಂದು ನಾಲ್ಕರಷ್ಟು ಅಂದಾಗ ನಾಲ್ಕು ಅನುಪಾತ ಒಂದು ಐದರಷ್ಟು ಅಂದಾಗ ಐದು ಅನುಪಾತ ಒಂದು ಈ ಥರ ಮಾಡ್ಬೇಕು ಐದರಷ್ಟು ಮೂರರಷ್ಟು ಆರರಷ್ಟು ಅಂತ ಕೊಟ್ಟಾಗ ಸೊ ಏನು ಮಾಡಬೇಕು ಈ ಥರ ರೇಷಿಯೋನ ಹಾಕೋಬೇಕಷ್ಟೇ ಅರ್ಥ ಆಯ್ತಾ ಆಮೇಲೆ ಇಲ್ಲಿ ಇಲ್ಲಿದೆ ನೋಡ್ರಿ ಐದು ಅಂತ ಇದೆ ಐದು ವರ್ಷಗಳ ಹಿಂದೆ ವೆರಿ ವೆರಿ ಇಂಪಾರ್ಟೆಂಟ್ ಐದು ವರ್ಷಗಳ ಹಿಂದೆ ಅಂತ ಕೊಟ್ಟಾರ ಅವರು ಐದು ವರ್ಷಗಳ ಹಿಂದೆ ಹಿಂದೆ ಅವನ ವಯಸ್ಸು ತನ್ನ ಮಗನ ವಯಸ್ಸಿನ ನಾಲ್ಕರಷ್ಟಿದೆ ಎಷ್ಟಿದೆ ಫೋರ್ ಟೈಮ್ಸ್ ನಾಲ್ಕರಷ್ಟಿದೆ ಮಗನ ಈಗಿನ ವಯಸ್ಸು ಅಂತ ಕೇಳ್ತಾರೆ ಮಗನ ಈಗಿನ ವಯಸ್ಸು ಅಂತ ಕೇಳ್ತಾ ಇದ್ದಾರೆ ಸೊ ಗಮನಿಸಬೇಕು ಆಪ್ಷನ್ ಎ ಹನ್ನೆರಡು ವರ್ಷ ಆಪ್ಷನ್ ಬಿ ಹದಿನೈದು ವರ್ಷ ಆಪ್ಷನ್ ಸಿ ಹದಿನೆಂಟು ವರ್ಷ ಆಪ್ಷನ್ ಡಿ ಇಪ್ಪತ್ತು ವರ್ಷ ಇದೆ ನೋಡ್ರಿ ವಯಸ್ಸುಗಳ ಮೇಲಿನ ಸಮಸ್ಯೆ ಬಿಡಿಸುವಾಗ ಫಸ್ಟ್ ಆಫ್ ಆಲ್ ಏನು ಅರ್ಥ ಮಾಡ್ಕೋಬೇಕಂದ್ರೆ ಪ್ರಶ್ನೆಗಳನ್ನು ಮೊದಲ ಕ್ಲೀನಾಗಿ ಎರಡು ಸರಿ ಓದಬೇಕು ಕ್ವಶನ್ ಮೇಲೆ ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ಆದ ಮೇಲೆ ಪ್ರಶ್ನೆಗಳನ್ನು ಬಿಡಿಸ್ಬೇಕು ಕ್ವಶನ್ ಅರ್ಥ ಆಗತಕ್ಕ ಕ್ವೆಶನ್ ಬಿಡಿಸ್ಬಾರ್ದು ಆಯಿತಾ ನೆಕ್ಸ್ಟ್ ನೋಡಿರಿ ಇಲ್ಲಿ ಐದು ಅಂತ ಇದೆ ನೋಡಿರಿ ಐದು ವರ್ಷಗಳ ಅಂತ ಇದೆ ಗಮನಿಸ್ಬೇಕು ಐದು ವರ್ಷಗಳ ಹಿಂದೆ ಅಂದಿದ್ದಾಗ ಮೈನಸ್ ಮಾಡ್ಕೋಬೇಕು ಹಿಂದೆ ಅಂದಾಗ ಮೈನಸ್ ಸೊ ಐದು ವರ್ಷಗಳ ಹಿಂದೆ ಅಂದಾಗ ಐದು ವರ್ಷಗಳ ಐದು ವರ್ಷಗಳ ಹಿಂದೆ ಅಂತ ಇದ್ದಾಗ ಮೈನಸ್ ಮಾಡ್ಕೋಬೇಕಂತ ಹೇಳಿ ಆಲ್ರೆಡಿ ಆಮೇಲೆ ಇದ್ದಾಗ ಸೊ ಫೋರ್ ಇಷ್ಟು ಒನ್ ಅಂತ ಗಮನ ಕೊಡು ಫೋರ್ ಇಷ್ಟು ಒನ್ ಅಂತ ಗಮನಿಸಬೇಕು ಫೋರ್ ಇಷ್ಟು ಒನ್ ಅಂತೇಳಿ ಗಮನಿಸಬೇಕು ಅರ್ಥ ಆಯ್ತಾ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು ಇನ್ನು ನಾವು ಯಾರು ವಯಸ್ಸು ಕಂಡುಡ್ಬೇಕಂದ್ರೆ ಈಗ ಮಗನ ವಯಸ್ಸು ಕಂಡಿಡ್ಬೇಕು ಸೊ ಮಗನ ವಯಸ್ಸು ಎಷ್ಟಿದೆ ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತಂತ ಇದ್ದಾಗ ಸೊ ಈಗ ತಂದೆಯ ಈಗಿನ ವಯಸ್ಸು ಏನಾಗಿರಲಿ ತ್ರೀ ಎಕ್ಸ್ ಆಗಿರಲಿ ತಂದೆಯ ಈಗಿನ ವಯಸ್ಸು ತ್ರೀ ಎಕ್ಸ್ ಆಗಿರಲಿ ಮಗನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ ಸೊ ಇಲ್ಲಿ ಏನು ಕೇಳ್ತಾರಂದ್ರೆ ಐದು ವರ್ಷಗಳ ಹಿಂದೆ ಅಂತ ಕೊಟ್ಟಾರ ಐದು ವರ್ಷಗಳ ಹಿಂದೆ ಅಂದಾಗ ಸೊ ಇಲ್ಲಿ ಈಸಿಕೊಲ್ ಟು ಮೈನಸ್ ಫೈವ್ ಅಂತ ಮಾಡ್ಕೋಬೇಕು ಮೈನಸ್ ಏನು ಮಾಡ್ಕೋಬೇಕು ಫೈವ್ ಇಲ್ಲೂ ಕೂಡ ಮೈನಸ್ ಫೈವ್ ಅಂತ ನೋಡ್ಕೋಬೇಕು ಮೈನಸ್ ಫೈವ್ ಮೈನಸ್ ಫೈವ್ ಅಂತ ಮಾಡಿಕೊಂಡು ಆಮೇಲೆ ಫೋರ್ ಇಷ್ಟು ಒನ್ ಅಂತ ಇದೆ ಈಸಿಕೊಲ್ ಟು ಫೋರ್ ಬೈ ಒನ್ ಅಂತ ಇದೆ ಗಮನಿಸಬೇಕು ಆಮೇಲೆ ಕ್ರಾಸಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಕ್ರಾಸ್ನಲ್ಲಿ ಮಲ್ಟಿಪ್ಲಿಕೇಶನ್ ತ್ರೀ ಎಕ್ಸ್ ಇಂಟು ಒನ್ ತ್ರೀ ಎಕ್ಸ್ ಆಮೇಲೆ ಮೈನಸ್ ಇದೆ ಐದು ಒಂದ್ಲೇ ಐದು ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಫೋರ್ ಫೋರ್ ಎಕ್ಸ್ ಮೈನಸ್ ಇದೆ ಮೈನಸ್ ಐದು ನಾಲ್ಕಲೇ ಎಷ್ಟು ಸೊ ಇಪ್ಪತ್ತು ಐದು ನಾಲ್ಕಲೇ ಎಷ್ಟು ಇಪ್ಪತ್ತು ಅರ್ಥ ಆಯ್ತಾ ಇಲ್ಲಿ ಗಮನಿಸ್ಬೇಕಷ್ಟೇ ಇಲ್ಲಿ ನೋಡ್ರಿ ಇಲ್ಲಿ ತ್ರೀ ಎಕ್ಸ್ ಇದೆ ತ್ರೀ ಎಕ್ಸ್ ಈ ಸೈಡ್ ಹೋದಾಗ ಏನಾಗತ್ತೆ ಮೈನಸ್ ಆಗತ್ತೆ ಸೊ ಫೋರ್ ಎಕ್ಸದಲ್ಲಿ ತ್ರೀ ಎಕ್ಸ್ ಎಷ್ಟು ಆಗುತ್ತದೆ ಎಕ್ಸ್ ಬಂತ ಬರುತ್ತೆ ಫೋರ್ ಎಕ್ಸದಲ್ಲಿ ನೋಡ್ರಿ ಇದು ತ್ರೀ ಎಕ್ಸ್ ಅಂದರೆ ಪ್ಲಸ್ ತ್ರೀ ಎಕ್ಸ್ ಅಂತಿದೆ ಈ ಸೈಡ್ ಹೋದಾಗ ಏನಾಗತ್ತೆ ಮೈನಸ್ ಆಗುತ್ತೆ ಪ್ಲಸ್ ಈ ಸೈಡ್ ಹೋದಾಗ ಮೈನಸ್ ಆಗುತ್ತೆ ಫೋರ್ ಎಕ್ಸಲ್ಲಿ ತ್ರೀ ಎಕ್ಸ್ ಕಾದ್ರೆ ಎಕ್ಸ್ ಬಿಟ್ಟೈತಿ ಆಮೇಲೆ ಇಲ್ಲೇನಾಗಿದೆ ಅಂದ್ರೆ ಗಮನಿಸಬೇಕು ಸೊ ಇದು ಮೈನಸ್ ಅಂದರೆ ಈ ಸೈಡ್ ಬಂದರೆ ಏನಾಗುತ್ತೆ ಪ್ಲಸ್ ಆಕತಿ ಸೊ ಇಪ್ಪತ್ತರಾಗ ಐದು ಕಾದ್ರೆ ಆಗುತ್ತದೆ ಹದಿನೈದು ಆಗುತ್ತದೆ ಹಾಗಾದರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಹದಿನೈದು ಹಾಗಾದ್ರೆ ಆಪ್ಷನ್ ಇದೆ ನೋಡಿರಿ ಬಿ ಬಿ ಸರಿಯಾದ ಉತ್ತರ ಎಕ್ಸ್ ಅಂದರೆ ಯಾರು ಮಗ ಅಂತ ಹೇಳಿ ಆಲ್ರೆಡಿ ಎಕ್ಸ್ ಅಂದರೆ ಯಾರು ಮಗ ಎಕ್ಸ್ ಅಂದರೆ ಮಗ ಅಂದಾಗ ಸೊ ಮಗನ ವಯಸ್ಸು ಎಷ್ಟಾಗುತ್ತದೆ ಸೊ ಮಗನ ವಯಸ್ಸು ಹದಿನೈದು ವರ್ಷ ಮಗನ ವಯಸ್ಸು ಎಷ್ಟು ಹದಿನೈದು ವರ್ಷ ಆಪ್ಷನ್ ಹನ್ನೆರಡಿದೆ ಆಪ್ಷನ್ ಬಿ ಹದಿನೈದು ಇದೆ ಆಪ್ಷನ್ ಸಿ ಹದಿನೆಂಟಿದೆ ಆಪ್ಷನ್ ಡಿ ಇಪ್ಪತ್ತಿದ್ರೆ ಸರಿಯಾದ ಉತ್ತರ ಎಷ್ಟಾಗುತ್ತದೆ ಸೊ ಹದಿನೈದು ಅಂತಿದೆ ಎಕ್ಸ್ ಇಸ್ ಈಕ್ವಲ್ ಟು ಫಿಫ್ಟೀನ್ ಅಂತ ಇದೆ ಗಮನಿಸ್ಬೇಕಲ್ಲ ಕ್ಲೀನಾಗಿ ಗಮನಿಸ್ಬೇಕು ಓಕೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ ಇನ್ನು ಇದನ್ನು ಏನು ಮಾಡೋಣ ಅಂದ್ರೆ ತಾಳೆ ನೋಡೋಣ ಇದು ಕ್ರಾಸ್ ಚೆಕ್ ಮಾಡೋಣ ಸರಿ ಇದೇನೋ ತಪ್ಪಿದೆ ಕ್ರಾಸ್ ಚೆಕ್ ಮಾಡೋಣ ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕಷ್ಟೇ ಯಾವ ಥರ ಇದೆ ಗಮನಿಸಬೇಕು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ ಹದಿನೈದು ಬಂತು ಹದಿನೈದ ಏನು ತಿಳ್ಬೇಕು ಯಾರ ವಯಸ್ಸು ಇದು ಇದು ಮಗನ ವಯಸ್ಸು ಅಂತ ಆಯಿತು ಮಗನ ವಯಸ್ಸು ಅಂತ ಬಂತು ಇನ್ನು ಗಮನಿಸೋಣ ಇನ್ನು ನಾವು ಮಗನ ವಯಸ್ಸು ಈಗ ಸನ್ ಆ್ಯಂಡ್ ಫಾದರ್ ಅಂತ ಇದೆ ಮಗನ ವಯಸ್ಸು ಹದಿನೈದರಿಂದಾಗ ಹದಿನೈದು ಗಮನಿಸೋಣ ಸೊ ಹದಿನೈದು ಎಷ್ಟಲೇ ಮೂರು ಟೈಮ್ಸ್ ಇರಬೇಕು ತ್ರೀ ಟೈಮ್ಸ್ ಅಂದಾಗ ಹದಿನೈದು ಒಂದೇ ಹದಿನೈದು ಮೂರಲೆ ನಲವತ್ತೈದು ತಂದೆಯ ವಯಸ್ಸು ಎಷ್ಟಾಗುತ್ತದೆ ಸೊ ತಂದೆಯ ವಯಸ್ಸು ನಲವತ್ತೈದು ವರ್ಷ ಯಾಕೆ ಹೆಂಗೆ ಸರ ಈಗ ಎಕ್ಸ್ ಅಂದರೆ ಎಷ್ಟಾಗುತ್ತದೆ ನಿಮಗೆ ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ದಾನೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಹದಿನೈದು ಬಂತು ಆವಾಗ ಹದಿನೈದು ಮೂರಲೆ ಹದಿನೈದು ಮೂರಲೆ ಎಷ್ಟು ನಲವತ್ತೈದು ತಂದೆಯ ವಯಸ್ಸು ಎಷ್ಟಾಗುತ್ತದೆ ನಲವತ್ತೈದು ಆಗುತ್ತದೆ ಆಮೇಲೆ ಐದು ವರ್ಷದ ಹಿಂದೆ ಅಂತ ಕೇಳಿದ್ರು ಐದು ವರ್ಷಗಳ ಹಿಂದೆ ಇಲ್ಲೇ ನೋಡ್ರಿ ಐದು ವರ್ಷಗಳ ಹಿಂದೆ ಅಂತ ಇದೆ ಹಿಂದಿ ಅಂದಾಗ ಮೈನಸ್ ಮಾಡ್ಕೋಬೇಕು ಹದಿನೈದರಲ್ಲಿ ಐದು ಕಳೆದಾಗ ಸೊ ಹತ್ತು ಆಗುತ್ತದೆ ಹತ್ತು ಅಂತ ಬಂತ ಆಮೇಲೆ ಇಲ್ಲೂ ಕೂಡ ಏನು ಮಾಡ್ಕೋಬೇಕು ಮೈನಸ್ ಮಾಡ್ಕೋಬೇಕು ಮೈನಸ್ ಫೈವ್ ಅಂತ ಮಾಡಿದಾಗ ನಲವತ್ತೈದು ಮೈನಸ್ ಐದು ಅಂದಾಗ ಸೊ ಎಷ್ಟಾಗುತ್ತದೆ ನಲವತ್ತು ಬರುತ್ತದೆ ಹಾಗಾದರೆ ಐದು ವರ್ಷದ ಹಿಂದೆ ತಂದೆಯ ವಯಸ್ಸು ನಲವತ್ತು ವರ್ಷ ಐದು ವರ್ಷದ ಹಿಂದೆ ಮಗನ ವಯಸ್ಸು ಹತ್ತು ವರ್ಷ ಅಂತ ಕೇಳಿದಾಗ ಅವರುಗಳ ರೇಷಿಯೊತ್ತ ಚೆಕ್ ಮಾಡ್ರಿ ನೋಡಿರಿ ಫೋರ್ ಇಷ್ಟು ಒನ್ ಆಯಿತು ಇಲ್ಲಿ ಅವರ ಏನು ಕೊಟ್ಟಾರ ಫೋರ್ ಇಷ್ಟು ಒನ್ ಕೊಟ್ಟಾರ ಇಲ್ಲಿ ನಾಲ್ಕು ಅನುಪಾತ ಒಂದು ಅಂತ ಕೊಟ್ಟಾರೆ ನೋಡಿರಿ ಎಷ್ಟಿದೆ ನಾಲ್ಕರಷ್ಟು ಇದೆಯಾ ಅಂದಾಗ ನಾಲ್ಕು ಅನುಪಾತ ಒಂದು ಅಂತ ತಿಳ್ಕೊಬೇಕು ನೀವು ನಾಲ್ಕರಷ್ಟು ಅಂದಾಗ ನಾಲ್ಕು ಅನುಪಾತ ಒಂದು ಮೂರು ಮೂರರಷ್ಟು ಅಂದಾಗ ಮೂರು ಅನುಪಾತ ಒಂದು ಐದರಷ್ಟು ಹತ್ತು ಅಂದಾಗ ಐದು ಅನುಪಾತ ಒಂದು ಅಂತೇಳಿ ನೀವು ಗಮನಿಸ್ಬೇಕಾಗ್ಕತಿ ಸೊ ಕ್ಲಿಯರಾಗಿ ಗಮನಿಸಬೇಕು ಆಮೇಲೆ ಹತ್ತು ಒಂದಲೇ ಹತ್ತಷ್ಟೇ ನಾಲ್ಕಲೇ ಆಕತಿ ಫೋರ್ ಇಷ್ಟು ಒನ್ ಬರುತ್ತೆ ಇಲ್ಲಿ ಫೋರ್ ಇಷ್ಟು ಒನ್ ಇದೆ ಇಲ್ಲಿ ಗಮನಿಸ್ಬೇಕು ಈಗ ಎಲ್ಲ ಸರಿ ಇದೆ ತಾಳೆ ನೋಡಿದಾಗ ಏನಿದೆ ಸರಿಯಾದ ಉತ್ತರ ಎಷ್ಟಿದೆ ಹದಿನೈದು ಅಂತ ಸರಿ ಇದೆ ಇದು ತಾಳೆ ಕ್ರಾಸ್ದಲ್ಲಿ ಚೆಕ್ ಮಾಡೋದು ಕ್ರಾಸ್ದಲ್ಲಿ ಚೆಕ್ ಮಾಡಿದಾಗ ಸೊ ನಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ತಂದೆಯ ವಯಸ್ಸು ಅದು ಮಗನ ವಯಸ್ಸು ಕೇಳಿದು ಇನ್ನೂ ಇದೇನು ಕೇಳ್ಬೋದು ತಂದೆ ಮತ್ತು ಮಗನ ವಯಸ್ಸಿನ ವ್ಯತ್ಯಾಸ ಕೇಳ್ಬೋದು ಡಿಫ್ರೆನ್ಸ್ ವ್ಯತ್ಯಾಸ ಕೇಳಿದಾಗ ಎಷ್ಟು ತಂದೆ ಮತ್ತು ಮಗನ ವಯಸ್ಸಿನ ವ್ಯತ್ಯಾಸ ಮೂವತ್ತು ವರ್ಷ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ ಅರವತ್ತು ವರ್ಷ ಅರವತ್ತು ಹೆಂಗೆ ಬಂತಂದ್ರೆ ನಲವತ್ತೈದು ಪ್ಲಸ್ ಹದಿನೈದು ನಲವತ್ತೈದು ಪ್ಲಸ್ ಹದಿನೈದು ಅರುವತ್ತು ಮೂವತ್ತಕ್ಕೆ ಏನಂದರೆ ಅರವತ್ತು ವ್ಯತ್ಯಾಸಕ್ಕೆ ಏನಂದರೆ ಮೂವತ್ತು ವರ್ಷೀಯ ಅರ್ಥ ಆಯ್ತಾ ಈ ಟೈಪ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕೇಳ್ಬೋದು ಸೊ ಎಲ್ಲ ಕೂಡ ಗಮನಿಸಬೇಕಷ್ಟೇ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ನೆಕ್ಸ್ಟ್ ಐದನೇ ಕ್ವಶನ್ ಗಮನಿಸೋಣ ನೋಡಿರಿ ಐದನೇ ಕ್ವಶನ್ ಏನಿದೆ ಎಲ್ಲ ಕ್ಲೀನಾಗಿ ಹೋದ್ರಿ ಆಮೇಲೆ ಪ್ರಶ್ನೆಗಳನ್ನು ನೀವು ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ಸೊ ಏನು ಮಾಡಿರಿ ಆನ್ಸರ್ನೇ ಹೇಳ್ತಾ ಬರ್ರಿ ಸೊ ಏನಿದೆ ನೋಡಿರಿ ಇದು ಕೆ ಎಸ್ ಕ್ವಶನ್ ಇದೆ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದೆ ಇದು ಕೆ ಎಸ್ ಫುಲೀಮ್ಸ್ ಎಕ್ಸಾಮಲ್ಲಿ ಸೊ ಕೇಳ್ತಕ್ಕಂಥ ಪ್ರಶ್ನೆ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ ಈ ನೋಡ್ರಿ ವಯಸ್ಸುಗಳ ಮೇಲಿನ ಸಮಸ್ಯೆ ಬಗ್ಗೆ ನೀವು ನೀವೇನರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾರ ಎಕ್ಸಾಮ್ದಾಗ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗೋದ ವಯಸ್ಸು ರೈಲುಗಳು ಸಮಯ ಮತ್ತು ಕೆಲಸ ಲಾಭ ಮತ್ತು ನಷ್ಟ ಶೇಕಡಾವಾರು ಆಮೇಲೆ ಕೆಲವೊಂದಿಷ್ಟು ಚಾಪ್ಟರ್ ಮೇಲೆ ಏನಾಗ್ತಾರೆ ಕ್ವಶನ್ ಬಿಡ್ಸೋಕ್ಕೆ ಬರಲ್ಲ ಸೊ ಸಿಂಪಲ್ ಸಿಂಪಲ್ ಏನು ಮಾಡ್ತಾರೆ ನಂಬರ್ ಸಿರಿಸ ಕೋಡಿಂಗ್ ಡಿ ಆಮೇಲೆ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಏನು ಕಾನ್ಸಂಟ್ರೇಟ್ ಮಾಡ್ತಾರೆ ಇಂಥ ಕ್ವೆಶನ್ ಏನರ ಬಿಡಿಸಿದ್ದೆ ಆದರೆ ಸೊ ಎಕ್ಸಾಮ್ದಲ್ಲಿ ಏನಕ್ಕೆ ನೀವು ಸಕ್ಸಸ್ ಕಾಣ್ತದೆ ಅರ್ಥ ಆಯ್ತಿಲ್ಲ ಸೊ ಕಂಪಲ್ಸರಿ ಏನು ಮಾಡ್ಬೇಕು ನೀವು ಸೊ ಈ ಥರ ಟಫ್ ಟಫ್ ಇರ್ತಕ್ಕ ಕ್ವೇಶನ್ ಬಿಡಿಸ್ಬೇಕು ಯಾವಾಗಲೂ ಸೊ ಈಸಿ ಈಸಿ ಕ್ವಶನ್ ಬಿಡಿಸೋಬಾರ್ದು ಈಜಿ ಈಸಿ ಕ್ವಶನ್ಗಳನ್ನು ಬಿಡಿಸ್ಲೇಬಾರ್ದು ವೆರಿ ವೆರಿ ಟಫ್ ಇರ್ತಕ್ಕಂಥ ಪ್ರಶ್ನೆ ಬಿಡಿಸ್ಬೇಕಷ್ಟೇ ಇದು ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಸೊ ಕ್ವಶನ್ ಕ್ಲೀನಾಗಿ ಅರ್ಥ ಮಾಡ್ಕೋರಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಯಾಕಂದ್ರೆ ಇಂಥ ಪ್ರಶ್ನೆಗಳನ್ನು ನೀವೇನು ಬಿಡಿಸಿದ್ದೆ ಆದರೆ ಎಕ್ಸಾಮ್ದಲ್ಲಿ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಆನ್ಸರ್ ಮಾಡ್ಬಿಡುತ್ತೆ ನಿಮ್ಗೆ ಯಾಕಂದ್ರೆ ರೂಢಿಯೋ ಇರತ್ತೆ ಪ್ರಾಕ್ಟೀಸ್ ಮಾಡಿ ಮಾಡಿ ರೂಢಿಯೋ ಇರುತ್ತೆ ಪ್ರತಿಯೊಬ್ಬರು ಕೂಡ ಡೈಲಿಯಲ್ಲಿ ಪ್ರಾಕ್ಟೀಸ್ ಮಾಡ್ರಿ ಸುಮ್ಮ ಆನ್ಲೈನ್ ವಿಡಿಯೋ ನೋಡೋದು ಸುಮ್ಮ ಮನೆಯಾಗೇನು ಮಾಡೋದು ಮತ್ತು ಆ ಥರ ಡೈಲಿಯಲ್ಲಿ ಅದೇ ಮಾಡಬಾರ್ದು ಅಷ್ಟೇ ವಿಡಿಯೋ ನೋಡ್ಬೇಕು ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕು ಸೊ ಈ ಥರ ಕ್ವಶನ್ ಕೊಟ್ಟಿನ ಏನು ಮಾಡಬೇಕು ವೀಡಿಯೋನ ಫಾಸ್ಟ್ ಮಾಡಿ ಕ್ವಶನ್ ಎಲ್ಲ ಕಂಪ್ಲೀಟಾಗಿ ಓದ್ಕೊಂಡು ಆಮೇಲೆ ಬಿಡಿಸಿ ಆಮೇಲೆ ನಾನು ಏನು ಹೇಳ್ತೇನೆ ಎಲ್ಲ ಕ್ಲಿಯರ್ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಬರಬೇಕು ಎಸ್ ನೆಕ್ಸ್ಟ್ ಆನ್ಸರ್ ಮಾಡಿರಿ ಈ ಕ್ವಶನ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಲ್ಲ ಫಾಸ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ಈ ಕ್ವಶನ್ಗೆ ಆನ್ಸರ್ನ ಬರ್ರಿ ಇಲ್ಲಿ ನೋಡಿ ಏನಿದೆ ಅಂದ್ರೆ ಒಬ್ಬ ಹುಡುಗ ಅಂತ ಇದೆ ಸೊ ಒಬ್ಬ ಹುಡುಗ ಸೊ ಒಬ್ಬ ಹುಡುಗ ಈಗ ತನ್ನ ತಂದೆಗಿಂತ ಮೂರನೇ ಒಂದರಷ್ಟು ಅಂತ ಇದೆ ಮೂರನೇ ಒಂದರಷ್ಟು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಮೂರನೇ ಒಂದರಷ್ಟು ಅಂದರೆ ಸರ ಇದೇ ಪ್ರಿವಿಯಸ್ನಲ್ಲಿ ಮೂರರಷ್ಟು ಅಂದ್ರಿ ಈಗ ಮೂರನೇ ಒಂದರಷ್ಟು ಅಂದ್ರೆ ನಮಗೇನು ಅರ್ಥ ಆಗುವತ್ತಂತೇಳಿ ನೀವು ತಿಳ್ಕೊಬಾರ್ದು ಇಲ್ಲಿ ಇಂಪಾರ್ಟೆಂಟ್ ಇದೆ ಏನಂದ್ರೆ ಮೂರನೇ ಒಂದರಷ್ಟು ಅಂದರೆ ಅರ್ಥ ಮಾಡ್ಕೊರಿ ಇಲ್ಲಿ ತಂದೆ ಮತ್ತು ಮಗ ಅಂತ ಅದಾದ್ರೂ ತಿಳ್ಕೊಬೇಕು ತಂದೆ ವಯಸ್ಸು ಯಾವಾಗಲೂ ಜಾಸ್ತಿ ಇರುತ್ತೆ ಮಗನ ವಯಸ್ಸು ಕಡಿಮೆ ಇರುತ್ತೆ ಮೂರನೇ ಒಂದರಷ್ಟು ಅಂದಾಗ ಸೊ ಫಾದರ್ ಆ್ಯಂಡ್ ಸನ್ ಅಂತಂದಾಗ ತ್ರೀ ಇಷ್ಟು ಒಣ ಅಂತ ತಿಳ್ಕೊಬೇಕು ಮೂರನೇ ಒಂದರಷ್ಟು ಅಂದ್ರೆ ಮೂರು ಅಣುಪಾತ ಒಂದು ಅಂತ ತಿಳ್ಕೊಬೇಕು ಇಂಥ ಪ್ರಶ್ನೆಗಳು ನೋಡ್ರಿ ಕ್ವಶನ್ದಾಗ ನಿಮ್ಗೆ ಆನ್ಸರ್ ಇರುತ್ತೆ ಸೊ ಕ್ಲೀನಾಗಿ ಏನು ಮಾಡ್ಕೋಬೇಕು ಅದನ್ನು ಕ್ವಶನನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಷ್ಟೇ ಇದು ಇಂಪಾರ್ಟೆಂಟ್ ವಯಸ್ಸಿನವನಾಗಿರುತ್ತ ವಯಸ್ಸಿನವನಾಗಿದ್ದಾನೆ ಹನ್ನೆರಡು ವರ್ಷಗಳ ನಂತರ ಹನ್ನೆರಡು ವರ್ಷಗಳ ನಂತರ ಅಂತ ನೋಡ್ರಿ ನಂತರ ಅಂದಾಗ ಏನು ಹೇಳ ಪ್ಲಸ್ ಮಾಡ್ಕೋಬೇಕು ನಂತರ ಅಂದಾಗ ಪ್ಲಸ್ ಆತನು ತನ್ನ ತನ್ನ ತಂದೆಯ ವಯಸ್ಸಿನ ಅರ್ಧದ ವಯಸ್ಸಿನವನಾಗಿರ್ತಾನೆ ಅರ್ಧ ಅಂದ್ರೆ ಏನು ಸರ್ ಅಂತ ಕೇಳ್ಬೋದು ಅರ್ಧ ಅಂದ್ರೆ ಹಾಫ ಅದರ ಅರ್ಥ ಈಗ ಫುಲ್ ಅಂದ್ರೆ ಒಂದು ಫುಲ್ ಅಂದ್ರೆ ಏನು ಒಂದು ಅಂದ್ರೆ ಅರ್ಧ ಅಂದ್ರೇನು ಒನ್ ಬೈ ಟು ಫುಲ್ ಅಂದ್ರೆ ಒಂದು ಅರ್ಧ ಅಂದ್ರೆ ಒನ್ ಬೈ ಟು ಸೊ ಇವುಗಳ ರೇಷಿಯೋ ತೆಗೆದಾಗ ಏನಾಗುತ್ತದೆ ಟೂ ಇಷ್ಟು ಒನ್ ಬರುತ್ತೆ ಇವುಗಳ ರೇಷಿಯೋ ತೆಗೆದಾಗ ಏನಾಗುತ್ತೆ ಟೂ ಇಷ್ಟು ಒನ್ ಅದರ ಅರ್ಥ ಅರ್ಧ ಅಂದಾಗ ತಂದೆದು ತಂದೆಯ ವಯಸ್ಸು ಎರಡು ರೇಷಿಯೋ ಅದರ ಮಗನ ವಯಸ್ಸು ಎಷ್ಟು ಇರುತ್ತೆ ಒನ್ ರೇಷಿಯೋ ಇರುತ್ತೆ ಅದಕ್ಕೆ ಟೂ ಇಷ್ಟು ಒನ್ ಫುಲ್ ಇದು ಅರ್ಧ ಫುಲ್ ಇದು ಅರ್ಧ ಅಂತ ಹೋಗಬೇಕು ಇದು ಫುಲ್ ಆ್ಯಂಡ್ ಹಾಫ್ ಅಂತ ಹುಡುಗಬೇಕು ಅಷ್ಟೇ ಕ್ಲೇರ್ ಆಯಿತಾ ಅದಕ್ಕೆ ಅರ್ಧ ಒಂದಲೆ ಅರ್ಧ ಎರಡಲೇ ಅಂತ ಮಾಡ್ಕೋಬೇಕು ಅಷ್ಟೇ ಅರ್ಧ ಆಯ್ತಾ ಎಸ್ ನೆಕ್ಸ್ಟ್ ಗಮನಿಸ್ಬೇಕು ಇಲ್ಲಿ ಇಲ್ಲಿ ನೆಕ್ಸ್ಟ್ ಏನಂದರೆ ಕಾನ್ಸೆಪ್ಟ ಅರ್ಧದ ವಯಸ್ಸಿನವನಾಗಿರುತ್ತಾನೆ ಅಂದ್ರೆ ಹನ್ನೆರಡು ವರ್ಷಗಳ ನಂತರ ಹನ್ನೆರಡು ವರ್ಷಗಳ ನಂತರ ಅರ್ಧ ಅಂದಾಗ ಸೊ ಟೂ ಇಷ್ಟು ಒನ್ ಅಂತ ಮಾಡ್ಕೋಬೇಕು ಅಷ್ಟು ಟೂ ಇಷ್ಟು ಒನ್ ಅಂತ ಮಾಡ್ಕೋಬೇಕು ಆಮೇಲೆ ತಂದೆ ಈಗಿನ ವಯಸ್ಸು ಏನಾಗಿರಲಿ ತ್ರೀ ಎಕ್ಸ್ ಆಗಿರಲಿ ಅಂದಾಗ ಸೊ ಇಲ್ಲಿ ತ್ರೀ ಎಕ್ಸ್ ಅಂತ ಬರ್ಕೋಬೇಕು ಆಮೇಲೆ ಮಗನ ವಯಸ್ಸು ಎಕ್ಸ್ ಅಂತ ಬರೆಯೋಣ ಆಮೇಲೆ ಹನ್ನೆರಡು ವರ್ಷಗಳ ನಂತರ ಅಂದಾಗ ಸೊ ಪ್ಲಸ್ ಏನು ಮಾಡ್ಕೋಬೇಕು ಟ್ವೆಲ್ವ್ ಅಂತ ಮಾಡ್ಕೋಬೇಕು ಆಮೇಲೆ ಇಲ್ಲೂ ಕೂಡ ಪ್ಲಸ್ ಪ್ಲಸ್ ಟ್ವೆಲ್ವ್ ಅಂತ ಮಾಡ್ಕೋಬೇಕು ಸೊ ಈ ಥರ ಮಾಡ್ಕೊಂಡಾಗ ಇಲ್ಲಿ ಟೂ ಇಷ್ಟು ಒನ್ ಅದಿಲ್ಲ ಅದನ್ನೇನು ಮಾಡ್ಕೋಬೇಕು ಟೂ ಬೈ ಒನ್ ಅಂತ ಮಾಡ್ಕೋಬೇಕು ಟೂ ಬೈ ಒನ್ ಅಂತ ಬರೀಬೇಕು ಎ ಇಸ್ ಟು ಬಿ ಅನ್ನ ಯಾಕೆ ಟು ಬೈ ಒನ್ ಮಾಡ್ಕೋಬೇಕಂದ್ರೆ ಎ ಟು ಬಿ ಅನ್ನ ಏನು ಮಾಡ್ಬೋದು ಎ ಬೈ ಬಿ ಎಂದು ಬರೆಯಬೋದು ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಈ ಟೂ ಇಸ್ ಟು ಒನ್ ಅನ್ನು ಟು ಬೈ ಒನ್ ಅಂತ ಬರಿಕೋಬೇಕು ಅಷ್ಟೇ ಅರ್ಥ ಆಯ್ತಾ ಎಸ್ ವೆರಿ ಗುಡ್ ಆಮೇಲೆ ತ್ರೀ ಎಕ್ಸ್ ಇನ್ ಟು ಒನ್ ತ್ರೀ ಎಕ್ಸ್ ಪ್ಲಸ್ ಇದೆ ಹನ್ನೆರಡು ಒಂದ್ಲೆ ಹನ್ನೆರಡು ಇಸಿಕಲ್ ಟು ಎಕ್ಸ್ ಇಂಟು ಟು ಟು ಎಕ್ಸ್ ಪ್ಲಸ್ ಇದೆ ಪ್ಲಸ್ ಹನ್ನೆರಡು ಎರಡಲೇ ಸೊ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಆಯಿತು ಆಮೇಲೆ ಇದು ತ್ರೀ ಎಕ್ಸ್ ಇದೆ ಇಲ್ಲಿ ಟೂ ಎಕ್ಸ್ ಇದೆ ಆಮೇಲೆ ಇದು ಟೂ ಎಕ್ಸ್ ಈ ಸೈಡ್ ಬಂದಾಗ ಏನಾಗತ್ತೆ ಮೈನಸ್ ಆಕತಿ ತ್ರೀ ಎಕ್ಸ್ ಅಲ್ಲಿ ಟೂ ಎಕ್ಸ್ ಆದರೆ ಏನಾಗುತ್ತದೆ ಎಕ್ಸ್ ಬಂತು ಎಕ್ಸ್ ಅಂದರೆ ಯಾರು ಮಗ ಎಕ್ಸ್ ಅಂದರೆ ಯಾರು ಮಗ ಆಮೇಲೆ ಇದು ಇಪ್ಪತ್ತ್ನಾಲ್ಕು ಇದೆ ಇದು ಹನ್ನೆರಡು ಇದೆ ಈ ಪ್ಲಸ್ ಆ ಸೈಡ್ ಹೋದ್ರೆ ಏನಾಗತ್ತೆ ಮೈನಸ್ ಆಗತ್ತೆ ಈಸ್ ಟು ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತದೆ ಸೊ ಹನ್ನೆರಡು ಆಗುತ್ತೆ ಎಕ್ಸ್ ಅಂದರೆ ಎಷ್ಟಾಗುತ್ತದೆ ಸೊ ಹನ್ನೆರಡು ಹಾಗಾದರೆ ಸರಿಯಾದ ಉತ್ತರ ಏನಾಗುತ್ತದೆ ಇಲ್ಲಿ ಸಿ ಸರಿಯಾದ ಉತ್ತರ ಹನ್ನೆರಡು ಅಂತ ಇದೆ ಸೊ ಹಾಗಾದ್ರೆ ಹುಡುಗನ ಈಗಿನ ವಯಸ್ಸು ಎಷ್ಟು ಹನ್ನೆರಡು ವರ್ಷ ಹುಡುಗನ ಈಗಿನ ವಯಸ್ಸು ಎಷ್ಟು ಹನ್ನೆರಡು ವರ್ಷ ಅಂತೇಳಿ ಸೊ ಗಮನಿಸ್ಬೇಕು ಈ ಥರ ಪ್ರಶ್ನೆಗಳು ಒಂದೆರಡು ಸ್ಟೆಪ್ನಾಗ ಆನ್ಸರ್ ಕ್ಲೀನಾಗಿ ಮಾಡ್ತಾ ಬರಬೇಕು ಅಷ್ಟೇ ಅರ್ಥ ಆಯ್ತಾ ಸೊ ಇದೇ ಥರ ಬಿಡಿಸ್ತಾ ಅಷ್ಟೇ ಯಾಕಂದ್ರೆ ನಿಮಗೆ ಈ ಥರ ಬಿಡಿಸಲಿಲ್ಲ ಅಂದ್ರೆ ಟಫ್ ಕ್ವಶನ್ಗಳು ಬಂದಾಗ ಏನಾಗತ್ತೆ ಇಂಥವು ನೀವು ಬಿಡಿಸೋಕೆ ಅನುಕೂಲ ಆಗತ್ತೆ ಇಂಥ ಎಲ್ಲ ಮೆಥಡ್ಗಳನ್ನ ಕಲಿಬೇಕಷ್ಟೇ ಇಂಪಾರ್ಟೆಂಟ್ ಇನ್ನೀಸಲಿ ಕಷ್ಟ ಆಗಿ ಆಗತ್ತೆ ಬಟ್ ಒಮ್ಮೆ ಕಲಿತು ಅಂದರೆ ಏನಾಗತ್ತೆ ಅತ್ಯಂತ ಸರಳವಾಗಿ ಏನು ಮಾಡ್ಬೋದು ಈ ಥರ ಈಸಿಯಾಗಿ ಫ್ರಾಕ್ಷನ್ ಸೆಕೆಂಡಲ್ಲಿ ಆನ್ಸರನ್ನು ಮಾಡ್ತಾ ಬರ್ಬೋದು ಅಷ್ಟೇ ಇಂಥವೆಲ್ಲ ಕಲಿಬೇಕು ನೀವೆಲ್ಲ ಕ್ಲೀನಾಗಿ ಇಂಥವ ಪ್ರಶ್ನೆಗಳನ್ನು ಮಿಸ್ ಮಾಡ್ಬೇಕು ಅಷ್ಟೇ ಎಸ್ ನೆಕ್ಸ್ಟ್ ಗಮನಿಸೋಣ ಮುಂದಿನ ಕಾನ್ಸೆಪ್ಟ್ ಸೊ ಆರನೇ ಕ್ವಶನ್ ಇದೆ ನೋಡ್ರಿ ಸೊ ಆರನೇ ಕ್ವೇಶನ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಅಂತ ಹೇಳ್ಬೋದು ಅಷ್ಟೇ ಇಂಟ್ರೆಸ್ಟಿಂಗ್ ಕ್ವಶನ ಪಿ ಎಸ್ ಐ ಎಕ್ಸಾಮದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದೆ ಎಲ್ಲರೂ ಕ್ವೆಶನ್ಗಳನ್ನು ಕ್ಲೀನಾಗಿ ಓದ್ಕೊಳ್ಳಿ ಎಲ್ಲರು ಕ್ವಶನಾಗಿ ಕ್ಲೀನಾಗಿ ಓದಿ ಎಲ್ಲರೂ ಏನು ನೋಡ್ರಿ ಕುಟುಂಬವೊಂದರಲ್ಲಿ ಅಂತ ಇದೆ ಒಂದು ಫ್ಯಾಮ್ಲಿ ಒಂದು ಫ್ಯಾಮ್ಲಿದಲ್ಲಿ ದಂಪತಿಗಳಿಗೆ ದಂಪತಿಗಂದ್ರೆ ಸೊ ತಂದೆ ತಾಯಿ ಅಂತ ಗಮನಿಸಬೇಕು ದಂಪತಿಗಳಿಗೆ ಓರೋ ಮಗ ಮತ್ತು ಓರ್ವಳು ಮಗಳಿದ್ದಾಳೆ ಅದರ ಅರ್ಥ ಎರಡು ಜನದಂಗೆ ಆಯಿತು ನಾಲ್ಕು ಜನ ಅಂದಾಗ ಆಯಿತು ಫೋರ್ ಮೆಂಬರ್ಸ್ ತಂದೆ ತಾಯಿ ಮಗ ಮಗಳು ಒಂದು ಕುಟುಂಬದಲ್ಲಿ ಎಷ್ಟು ಜನ ಅಂದ್ರೆ ತಂದೆ ತಾಯಿ ಮಗ ಮಗಳು ಅದಾರ ಇಲ್ಲಿ ಮತ್ತೆ ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಆದ್ದು ಇಲ್ಲಿ ಕೊಟ್ಟಾರ ಏನಂದ್ರೆ ತಂದೆಯ ವಯಸ್ಸು ಅವನ ಮಗಳ ವಯಸ್ಸಿನ ಮೂರರಷ್ಟು ಮೂರು ಪಾಲು ಅಂದ್ರೆ ಒಂದೇ ಮೂರರಷ್ಟು ಅಂದ್ರೆ ಒಂದೇ ಅದರರ್ಥ ತಂದೆಯ ವಯಸ್ಸು ತನ್ನ ಮಗಳ ವಯಸ್ಸಿನ ಮೂರರಷ್ಟಿದೆ ತ್ರೀ ಟೈಮ್ಸ್ ತ್ರೀ ಟೈಮ್ಸ್ ಅಂತ ಗಮನಿಸಬೇಕು ಮಗನ ವಯಸ್ಸು ಆತನ ತಾಯಿಯ ವಯಸ್ಸಿನ ಅರ್ಧದಷ್ಟು ಅಂದರೆ ತಾಯಿಯ ಅರ್ಧದಷ್ಟು ಅಂತ ಇದೆ ನೋಡ್ರಿ ಮಗನ ವಯಸ್ಸು ಆತನ ತಾಯಿಯ ಅರ್ಧದಷ್ಟು ಅಂದಾಗ ಇಲ್ಲಿ ಕಾಮ ಇದೆ ಗಮನಿಸಬೇಕು ಸೊ ಅಷ್ಟೇ ಏನು ಮಾಡಬೇಕು ಮಗ ಅಷ್ಟ ಮಗನ ವಯಸ್ಸು ಆತನ ತಾಯಿಯ ಅರ್ಧದಷ್ಟು ಎಷ್ಟು ಕ್ಲಿಯರ್ ಆಯ್ತಾ ಆಮೇಲೆ ನೋಡ್ರಿ ಹೆಂಡತಿ ಅಂತ ಇದೆ ಹೆಂಡತಿ ತನ್ನ ಗಂಡನಿಗಿಂತ ಒಂಬತ್ತು ವರ್ಷ ಸಣ್ಣವಳು ಹೆಂಡತಿ ತನ್ನ ಗಂಡನಿಗಿಂತ ಒಂಬತ್ತು ವರ್ಷ ಸಣ್ಣ ಅವಳು ಅಂತ ಇದೆ ಇದು ಇಂಪಾರ್ಟೆಂಟ್ ನಾ ಹೇಳಿನ ಆಲ್ರೆಡಿ ಫ್ಯಾಮಿಲಿದಲ್ಲಿ ಎಷ್ಟು ಜನ ಓನ್ಲಿ ಫೋರ್ ಮೆಂಬರ್ಸ್ ಕನ್ಫ್ಯೂಸ್ ಆಗಬಾರ್ದು ಇಲ್ಲಿ ಹೆಂಡತಿ ಬಂದ್ರೆ ಸೊ ಕನ್ಫ್ಯೂಸ್ ಆಗಬಾರ್ದು ಸೊ ಏನು ಮಾಡ್ಕೋಬೇಕು ಫ್ಯಾಮಿಲಿದಲ್ಲಿ ಎಷ್ಟು ಜನ ಓನ್ಲಿ ಫೋರ್ ಮೆಂಬರ್ಸ್ ತಂದೆ ತಾಯಿ ಮಗ ಮಗಳು ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಆಮೇಲೆ ನೆಕ್ಸ್ಟ್ ಇದೆ ಸಹೋದರನು ತನ್ನ ಸಹೋದರಿಗಿಂತ ಸಹೋದರನು ತನ್ನ ಸಹೋದರಿಗಿಂತ ಏಳು ವರ್ಷ ಏಳು ವರ್ಷ ದೊಡ್ಡವನು ಆದರೆ ತಾಯಿಯ ವಯಸ್ಸು ಎಷ್ಟು ಅಂದಾಗ ಇವೆಲ್ಲ ಯಾರು ವಯಸ್ಸಿವ ತಾಯಿಯ ವಯಸ್ಸು ಇವೆಲ್ಲ ಕೊಟ್ಟಿರ್ತಕ್ಕಂಥ ಆಪ್ಷನ್ದಾಗ ಇರ್ತಕ್ಕಂಥದ್ದು ಎಲ್ಲ ತಾಯಿಯ ವಯಸ್ಸು ತಾಯಿಯ ವಯಸ್ಸು ಕೇಳ್ತಾರೆ ಸೊ ಗಮನಿಸಬೇಕು ಆಪ್ಷನ್ ಎ ಅರವತ್ತು ವರ್ಷಗಳು ಆಪ್ಷನ್ ಬಿ ನಲವತ್ತೈದು ವರ್ಷಗಳು ಆಪ್ಷನ್ ಸಿ ನಲವತ್ತು ವರ್ಷಗಳು ಆಪ್ಷನ್ ಡಿ ಇಪ್ಪ ಐವತ್ತು ವರ್ಷ ಅಂತ ಇದೆ ಇಲ್ಲಿ ಏನು ಮಾಡ್ಬೋದು ಅಂದ್ರೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಾರೆ ಮಗನ ವಯಸ್ಸು ಆತನ ತಾಯಿಯ ಅರ್ಧದಷ್ಟು ಅಂದಾಗ ನಾನು ನಿಮಗೆ ಆಲ್ರೆಡಿ ಹೇಳೀನಿ ಪಾಯಿಂಟ್ದಾಗ ವ್ಯಾಲ್ಯೂ ಬರಲ್ಲ ಅಂತ ಹೇಳಿ ಈಗ ಇಲ್ಲಿ ಇದೆ ನೋಡ್ರಿ ಈ ನಲವತ್ತೈದನ್ನು ಅರ್ಧ ಮಾಡ್ರೆ ಎಷ್ಟಾಗುತ್ತದೆ ನಲವತ್ತೈದನ್ನು ಅರ್ಧ ಮಾಡ್ರೆ ಫಾರ್ಟಿ ಫೈವನ್ನ ಅರ್ಧ ಮಾಡ್ರೆ ಇಪ್ಪತ್ತೆರಡು ಪಾಯಿಂಟ್ ಐದು ಆಗುತ್ತದೆ ಪಾಯಿಂಟದಲ್ಲಿ ಬಂದ್ರೆ ಏನಾಗುತ್ತದೆ ರಾಂಗ್ ಆಗುತ್ತದೆ ಅಂಥೇಳಿ ಭಾಳ ಕ್ಲಿಯರಾಗಿ ಹೇಳೀನಿ ಹಾಗಾದರೆ ಇಲ್ಲಿ ನಲವತ್ತೈದು ಏನಾಗುತ್ತದೆ ಸ ಆಪ್ಷನ್ ಆಗುತ್ತೆ ಆಪ್ಷನ್ ಏನಾಗತ್ತೆ ರಾಂಗ್ ಆಗುತ್ತೆ ಇನ್ನು ಅರವತ್ತಂತ ಇದೆ ಅಂತ ಇದೆ ಐವತ್ತಂತ ಇದೆ ಈಗ ಮೂರು ಆಪ್ಷನ್ ಚೆಕ್ ಮಾಡ್ಬೇಕಷ್ಟೇ ಮತ್ತೆ ಏನೋ ಈಗ ಕೊಟ್ಟಿರ್ತಾನೆ ಸೊ ಈಗ ಐವತ್ತು ಕೊಡುಬದ ಏನೊಂದು ಐವತ್ತೈದು ಕೊಡ್ಬೋದು ಸೊ ಐವತ್ತೈದು ಕೊಟ್ಟಂದಾಗ ಏನಾಗತ್ತೆ ಅವಾಗ ಸೊ ಇದು ಏನಾಗಲ್ಲ ಅರ್ಧ ಮಾಡ್ರೆ ಪಾಯಿಂಟ್ದಾಗ ಬರ್ತೈತಿ ಅವಾಗ ಏನಾಗತ್ತೆ ಯು ಆಪ್ಷನ್ ಹೊಡೆದಾಕ್ಬೋದು ಆಪ್ಷನ್ ಮುಖಾಂತರ ನಾವು ಸಾಲ್ವ್ ಮಾಡ್ತಾ ಬರ್ಬೋದು ಈಸಿಯಾಗಿ ಸೊ ಗಮನಿಸ್ಬೇಕಷ್ಟೆ ಇದನ್ನ ಯಾವ ಥರ ಸಾಲ್ವ್ ಮಾಡೋಣ ಜಸ್ಟ್ ಕಾನ್ಸಂಟ್ರೇಟ್ ಮಾಡಿರಿ ಫಸ್ಟ್ ಆಫ್ ಆಲ್ ಆ ಆಪ್ಷನ್ ತೊಗೊಬಿಡೋಣ ಸೊ ಅನ್ಯ ಆಪ್ಷನ್ ಏನ ತಾಯಿಯ ವಯಸ್ಸು ಅಂತ ಹೇಳೋಣ ತಾಯಿಯ ವಯಸ್ಸು ಎಷ್ಟು ತಿಳೋಣ ತಾಯಿಯ ವಯಸ್ಸು ಅಂತ ಇದ್ದಾಗ ತಾಯಿಯ ವಯಸ್ಸು ಅರವತ್ತಿದ್ದಾಗ ಸೊ ಏನಕ್ಕಿ ಮಗನ ವಯಸ್ಸು ಅರ್ಧ ಅಂದ ಎಷ್ಟಾಗುತ್ತದೆ ಮೂವತ್ತಾಗುತ್ತದೆ ತಾಯಿಯ ವಯಸ್ಸಿನ ಅರ್ಧದಷ್ಟು ಏನಿದೆ ಮಗನ ವಯಸ್ಸು ಇದ್ರೆ ಸೊ ಗಮನಿಸಬೇಕು ಮಗನ ವಯಸ್ಸು ಆತನ ತಾಯಿಯ ಅರ್ಧದಷ್ಟು ಅಂದಾಗ ತಾಯಿಯ ವಯಸ್ಸು ಅರವತ್ತಿದ್ರ ಮಗನ ವಯಸ್ಸು ಮೂವತ್ತಿರುತ್ತೆ ತಾಯಿಯ ವಯಸ್ಸು ಅರವತ್ತಿದ್ರೆ ಮಗನ ವಯಸ್ಸು ಎಷ್ಟು ಮೂವತ್ತಿರುತ್ತೆ ಗಮನಿಸ್ಬೇಕು ಆಮೇಲೆ ಏನಿದೆ ಅಂದ್ರೆ ಇಲ್ಲಿ ತಂದೆಯು ತಂದೆಯ ವಯಸ್ಸು ಅವನ ಮಗಳ ವಯಸ್ಸಿನ ಮೂರು ಪಟ್ಟು ಇದೆ ಅಂದ್ರಾಗ ಆಮೇಲೆ ನೋಡೋಣ ಅದು ಈ ಪಾಯಿಂಟ್ ಇನ್ನ ಮಗನ ವಯಸ್ಸು ಆತನ ತಾಯಿಯ ಅರ್ಧಷ್ಟಿದೆ ಹೆಂಡತಿಯೇ ನೋಡ್ರಿ ಹೆಂಡತಿ ಅಂದ್ರೆ ತಾಯಿ ಇಲ್ಲಿ ತಾಯಿ ತಿಳ್ಕೊಬೇಕು ಹೆಂಡತಿ ತನ್ನ ಗಂಡನಿಗಿಂತ ಒಂಬತ್ತು ವರ್ಷ ಸಣ್ಣವಳ ತಂದಾಗ ಸೊ ಒಂಬತ್ತು ವರ್ಷ ಸಣ್ಣ ಅಂದಾಗ ಇಲ್ಲಿ ತಂದೆಯ ವಯಸ್ಸು ಎಷ್ಟಾಗುತ್ತದೆ ಅಂದಾಗ ಹೇಳಿ ನೋಡೋಣ ಅರವತ್ತೊಂಬತ್ತು ಆಗುತ್ತದೆ ಅರವತ್ತೊಂಬತ್ತು ಯಾಕಂದ್ರೆ ತಂದೆಯ ವಯಸ್ಸು ಅಂದಾಗ ಸೊ ಮಗನ ತಾಯಿಯ ವಯಸ್ಸು ಎಷ್ಟಾಗೈತೆ ಅವಾಗ ಒಂಬತ್ತು ವರ್ಷ ಕಡಿಮೆ ಆಗಬೇಕು ಸೊ ಒಂಬತ್ತು ವರ್ಷ ನಾವು ಕಡಿಮೆ ಆಗಬೇಕು ತಂದೆಯ ವಯಸ್ಸು ಅರವತ್ತಾದ್ರೆ ತಾಯಿಯ ವಯಸ್ಸು ಅರವತ್ತರವತ್ತು ತಂದೆಯ ವಯಸ್ಸು ಇದ್ದಾಗ ತಾಯಿಯ ವಯಸ್ಸು ಅರವತ್ತಾಯ್ತು ಆಮೇಲೆ ಏನಿದೆ ಅಂದರೆ ನೆಕ್ಸ್ಟ್ ನೋಡ್ರಿ ಸಹೋದರನು ತನ್ನ ಸಹೋದರಿಗಿಂತ ಏಳು ವರ್ಷ ದೊಡ್ಡವನಂತಂದಾಗ ಅಂದಾಗ ಇವು ಏಳು ವರ್ಷ ದೊಡ್ಡವಂದಾಗ ಸೊ ಅವಾಗ ಮಗಳ ವಯಸ್ಸು ಇಪ್ಪತ್ತ್ಮೂರಾಗೈತು ಮಗಳ ವಯಸ್ಸು ಸೊ ಮಗಳ ವಯಸ್ಸು ಎಷ್ಟಾಗುತ್ತದೆ ಇಪ್ಪತ್ತ್ಮೂರಾಗುತ್ತದೆ ಆಮೇಲೆ ಮಗನ ವಯಸ್ಸು ಎಷ್ಟಾಗುತ್ತದೆ ಮೂವತ್ತಾಗುತ್ತದೆ ಆಮೇಲೆ ಏಳು ವರ್ಷ ಸೊ ಏನಾಗತ್ತಿ ಸಹೋದರನು ತನ್ನ ಸಹೋದರಿಗಿಂತ ಏಳು ವರ್ಷ ದೊಡ್ಡವನು ಈಗ ಇಪ್ಪತ್ತ್ಮೂರು ಮಗಳ ವಯಸ್ಸು ಆಮೇಲೆ ಆ ಸಹೋದರನ ವಯಸ್ಸು ಮೂವತ್ತಾಕತಿ ಆಮೇಲೆ ಇಲ್ಲಿ ಪಾಯಿಂಟ್ ಇದೆ ನೋಡ್ರಿ ಇಲ್ಲೇನಿದೆ ಅಂದ್ರೆ ತಂದೆಯ ವಯಸ್ಸು ಅವನ ಮಗಳ ವಯಸ್ಸಿನ ಮೂರು ಪಾಲು ಅಂತ ಕೊಟ್ಟ ಮೂರು ಪಾಲು ಅಂದರೆ ಮೂರು ಪಸ್ಟು ಅಂದಾಗ ಮೂರು ಪಟ್ಟು ಅಂದಾಗ ಸೊ ಇಪ್ಪತ್ತ್ ಮೂರ ಇಪ್ಪತ್ತ್ಮೂರ ಮೂರಲೇ ಎಷ್ಟಾಗುತ್ತದೆ ಇಪ್ಪತ್ತ್ಮೂರು ಮೂರಲೆ ಎಷ್ಟಾಗುತ್ತದೆ ಸೊ ಅರವತ್ತೊಂಬತ್ತಾಗತ್ತೆ ಸೊ ಇಪ್ಪತ್ತ್ಮೂರು ಮೂರಲೆ ಅರವತ್ತೊಂಬತ್ತು ಅಂದಾಗ ಸೊ ಎಲ್ಲ ಕಂಪ್ಲೀಟಾಗಿ ಸರಿ ಇದೆ ಅಯ್ಯೋ ಎಲ್ಲ ಸರಿ ಇದೆ ಅಂತ ತಿಳ್ಕೊಬೇಕು ಯಾಕಂದರೆ ಅವು ನಲ್ವತ್ತು ಆಪ್ಷನ್ ಆಗೋಲ್ಲ ಇದೇ ಥರ ಬಿಡಿಸಿದಾಗ ನಲವತ್ತೇನಾಗಲ್ಲ ಸರಿಯಾಗಿ ಬರೋಲ್ಲ ಸೊ ನಲವತ್ತು ರಾಂಗ್ ಆಗುತ್ತದೆ ಐವತ್ತು ಕೂಡ ರಾಂಗ್ ಆಗುತ್ತೆ ನೀವು ಇದೇ ಥರ ನಾವು ಏನು ಹೇಳಿಲ್ಲ ಇದೇ ಥರ ಎಲ್ಲ ಏನು ಮಾಡ್ರಿ ನಾವು ವ್ಯಾಲ್ಯೂ ಅನ್ನ ಕರೆಕ್ಟ್ ಹಚ್ಕೊಂಡ್ಮೇಡ್ರಿ ಸೊ ನಲವತ್ತು ಮತ್ತು ಐವತ್ತೇನಕತಿ ಈ ಥರ ನಾವು ಏನು ಹೆಂಗೆ ಬಿಡಿಸಿ ಇರಲಿ ಇದೇ ಥರ ನೀವು ಅದನ್ನ ಬಿಡಿಸಿ ಅಂದ್ರೆ ತಪ್ಪಾಗತ್ತೆ ಹಾಗಾದ್ರೆ ಸರಿಯಾದ ಉತ್ತರ ಇಲ್ಲಿ ಸೊ ಅರವತ್ತು ಸರಿಯಾದ ಉತ್ತರ ಅರವತ್ತು ಸರಿಯಾದ ಉತ್ತರ ನೀವು ನೋಡ್ರಿ ಇವ ಆಪ್ಷನ್ ನಲವತ್ತು ಮತ್ತು ಐವತ್ತನ್ನು ಇದೇ ಥರ ನೀವು ಅಪ್ಲೈ ಮಾಡಿ ಬಿಡಿಸ್ರಿ ಸೊ ಏನಾಗಲ್ಲ ಕರೆಕ್ಟಾಗಿ ಅವ್ರು ಏನು ಕೊಟ್ಟಾರಲ್ಲ ಮಾಹಿತಿ ಇಲ್ಲಿ ಏನೋ ಅಪ್ಲೈ ಆಗೋಲ್ಲ ಅಂದಂಗೆ ಅರ್ಥ ಆಯಿತು ಅರ್ಥ ಆಯ್ತಾ ಅಟ್ಸ್ ವೆರಿ ವೆರಿ ಇಂಪಾರ್ಟೆಂಟಾಗಿ ಗಮನಿಸಬೇಕು ದೆನ್ ನೆಕ್ಸ್ಟ್ ಹೋಗೋಣ ಸೊನೆ ನೆಕ್ಸ್ಟ್ ಹೋಗೋಣ ಮುಂದಿನ ಕ್ವೇಶ ಸೊ ಮುಂದಿನ ಕ್ವಶನ್ ಹೋಗೋಣ ಮುಂದಿನ ಕ್ವಶನ್ ಏನಿದೆ ಅಂದ್ರೆ ತಂದೆಯ ಈಗಿನ ವಯಸ್ಸು ಅವನ ಮಗನ ನಾಲ್ಕರಷ್ಟಿದೆ ತಂದೆಯ ಈಗಿನ ವಯಸ್ಸೇನಿದೆ ಅವನ ಮಗನ ನಾಲ್ಕರ ಐದು ವರ್ಷಗಳ ಹಿಂದೆ ನೋಡ್ರಿ ಇದು ಕೂಡ ಐದು ವರ್ಷಗಳ ಹಿಂದೆ ಅಂತ ಇದೆ ಐದು ವರ್ಷಗಳ ಹಿಂದೆ ಅವನ ವಯಸ್ಸು ತನ್ನ ಮಗನ ವಯಸ್ಸಿನ ಏಳರಷ್ಟಿದೆ ನೋಡ್ರಿ ಪ್ರೀವಿಯಸ್ ಅಲ್ಲಿ ಬೇರೆ ಬೇರೆ ಈ ಕ್ವಶನ್ ಬೇರೆ ಇದೆ ಇದು ಕ್ವಶನ್ ಅನ್ನ ಬಿಡಿಸಿ ಪ್ರೀವಿಯಸ್ ಕ್ವಶನ್ ಇದೆ ಅದೇ ತರ ಇದೆ ಸೊ ಇದು ಕ್ವಶನನ್ನು ಒಂದು ಸ್ವಲ್ಪ ಗಮನಿಸಬೇಕು ಇದಕ್ಕೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲ ಫಾಸ್ಟಾಗಿ ಈ ಕ್ವಶನ್ಗೆ ಆನ್ಸರನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಾಸ್ಟಾಗಿ ಈ ಕ್ವಶನ್ಗೆ ಆನ್ಸರ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಾಸ್ಟ್ ಆಗಿ ತಂದೆಯ ಈಗಿನ ವಯಸ್ಸು ಅವನ ಮಗನ ನಾಲ್ಕರಷ್ಟಿದೆ ಅಂದಾಗ ಸೊ ಅರ್ಥ ಮಾಡ್ಕೋಬೇಕು ಫಾದರ್ ಆ್ಯಂಡ್ ಸನ್ ಅಂತ ಇದೆ ಫಾದರ್ ಆ್ಯಂಡ್ ಸನ್ ಅಂತ ಇದೆ ಸೊ ಎಷ್ಟಿದೆ ನಾಲ್ಕರಷ್ಟಿದೆ ನಾಲ್ಕರಷ್ಟಿದೆ ಅಂದಾಗ ಸೊ ಏನು ಮಾಡ್ಕೋಬೇಕು ಫೋರ್ ಇಷ್ಟು ಒನ್ ಅಂತ ಇದೆ ಫೋರ್ ಇಷ್ಟು ಒನ್ ಅಂತ ಇತ್ತುಕೋಬೇಕು ಆಮೇಲೆ ಐದು ವರ್ಷಗಳ ಹಿಂದೆ ಅಂತಂದಾಗ ಐದು ವರ್ಷಗಳ ಹಿಂದೆ ಫೈವ್ ಇಯರ್ಸ್ ಎಗೋ ಐದು ವರ್ಷದ ಹಿಂದೆ ಸೊ ಎಷ್ಟಿತ್ತು ಇತ್ತು ಅಂದಾಗ ಏಳು ಅನುಪಾತ ಎಷ್ಟಾಗುತ್ತದೆ ಸೊ ಒಂದಾಗುತ್ತದೆ ಸೆವೆನ್ ಎಷ್ಟು ಒನ್ ಆಗುತ್ತದೆ ಅಷ್ಟೆ ಸೆವೆನ್ ಎಷ್ಟು ಒನ್ ಅಂತ ಗಮನಿಸಬೇಕು ಆಮೇಲೆ ಇಸಿಕಲ್ ಟು ಫೋರ್ ಎಕ್ಸ್ ಅಂದರೆ ತಂದೆ ಫೋರ್ ಎಕ್ಸ್ ಆಮೇಲೆ ಎಕ್ಸ್ ಅಂದರೆ ಯಾರು ಮಗ ಅಂತ ತಿಳ್ಕೋಬೇಕಷ್ಟೇ ಆಮೇಲೆ ಐದು ವರ್ಷದ ಹಿಂದೆ ಅಂದಾಗ ಮೈನಸ್ ಐದು ಇಲ್ಲೂ ಕೂಡ ಮೈನಸ್ ಐದು ಮಾಡ್ಕೋಬೇಕು ಆಮೇಲೆ ಇಜಿಕೊಲ್ ಏನಾಗುತ್ತದೆ ಇವಾಗ ಸೊ ಸೆವೆನ್ ಇಷ್ಟು ಒನ್ ಅಂದಾಗ ಸೆವೆನ್ ಬೈ ಒನ್ ಅಂತ ಮಾಡ್ಕೋಬೇಕು ಅಷ್ಟೆ ಸೆವೆನ್ ಬೈ ಒನ್ ಮಾಡಿಕೊಂಡು ಆಮೇಲೆ ಕ್ರಾಸ್ನಲ್ಲಿ ಮಲ್ಟಿಫಿಕೇಷನ್ ಫೋರ್ ಎಕ್ಸ್ ಇಂಟು ಒನ್ ಅಂದ್ರೆ ಸೊ ಫೋರ್ ಎಕ್ಸ್ ಮೈನಸ್ ಐದು ಒಂದ್ಲಿ ಸೊ ಐದು ಈಸಿಕೊಲ್ ಟು ಎಕ್ಸ್ ಇಂಟು ಸೆವೆನ್ ಸೊ ಸೆವೆನ್ ಎಕ್ಸ್ ಮೈನಸ್ ಮೈನಸ್ ಐದು ಏಳೆ ಎಷ್ಟು ಮೂವತ್ತೈದು ಐದೋಳೆ ಮೂವತ್ತೈದು ಆಯಿತು ಇಲ್ಲಿ ಗಮನಿಸ್ಬೇಕಷ್ಟೇ ಇಲ್ಲಿ ಗಮನಿಸ್ಬೇಕೇನೆಂದ್ರೆ ಇಲ್ಲಿ ಸೆವೆನ್ ಎಕ್ಸ್ ಇದೆ ಇಲ್ಲಿ ಫೋರ್ ಎಕ್ಸ್ ಇದೆ ಸೊ ಇಲ್ಲಿ ಪ್ಲಸ್ ಫೋರ್ ಎಕ್ಸ್ ಇದ್ದರ ಈ ಸೈಡ್ ಹೋದ್ರೆ ಫೋರ್ ಎಕ್ಸ್ ಈ ಸೈಡೋದ್ರೆ ಏನಾಗುತ್ತೆ ಮೈನಸ್ ಆಗೈತಿ ಇಲ್ಲಿ ಸೆವೆನ್ ಎಕ್ಸ್ದಲ್ಲಿ ಫೋರ್ ಎಕ್ಸ್ ಕಾದಾಗ ಎಷ್ಟು ಬರುತ್ತದೆ ತ್ರೀ ಎಕ್ಸ್ ಬರುತ್ತದೆ ಆಮೇಲೆ ಇಸಿಕೊಲ್ ಟು ಆಮೇಲೆ ಏನಿದೆ ಅಂದ್ರೆ ಇದು ಮೈನಸ್ ತರ್ಟಿ ಫೈವ್ ಇದೆ ಈ ಸೈಡ್ ಬಂದರೆ ಪ್ಲಸ್ ಆಗತ್ತೆ ಸೊ ಮೂವತ್ತೈದ್ರಾಗ ಐದು ಕಾದಾಗ ಎಷ್ಟಾಗುತ್ತದೆ ಸೊ ಮೂವತ್ತಾಗುತ್ತದೆ ಮೂವತ್ತಾಗುತ್ತದೆ ಹಾಗಾದರೆ ತ್ರೀ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು ಮೂವತ್ತಾದ್ರೆ ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತದೆ ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತದೆ ಹತ್ತಾಗುತ್ತದೆ ಸೊ ಏನು ಮಾಡ್ಕೋಬೇಕು ಮೂರು ಒಂದಲೇ ಮೂರ ಎಷ್ಟೇ ಮೂರ ಅಂತ ಅಂತಾಯಿತು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ ಹತ್ತು ಬಂತು ಹತ್ತು ಅಂದರೆ ಯಾರ ವಯಸ್ಸು ಸೊ ಮಗನ ವಯಸ್ಸು ಹತ್ತು ವರ್ಷ ಆಪ್ಷನ್ ಬಿ ರೈಟ್ ಆನ್ಸರ್ ಅಂತ ಹೇಳ್ಬೋದು ಈ ಥರ ಒಂದು ಎರಡು ಸ್ಟೆಪ್ನಾಗ ಏನು ಮಾಡಬೇಕು ಪ್ರಶ್ನೆಯನ್ನು ಬಿಡಿಸ್ಬೇಕು ಫಾಸ್ಟಾಗಿ ಕ್ವಶನ್ ಓದ್ಕೋಬೇಕು ಇವು ಇದೊಂದು ಎರಡು ಸ್ಟೆಪ್ ಬಿಡಿಸೋಕೆ ಒಂದು ಮೂವತ್ತು ಸೆಕೆಂಡ್ ಸಾಕಷ್ಟೇ ಪ್ರಾಕ್ಟೀಸ್ ಮಾಡೋ ಮೂವತ್ತು ಸೆಕೆಂಡ್ ಆಗೈತೆ ನೀವು ಪ್ರಾಕ್ಟೀಸ್ ಮಾಡ್ಲಿಕ್ಕಂದ್ರೆ ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷಕ್ಕೆ ಹೋಗುತ್ತೆ ಅಷ್ಟೇ ಈತಾ ಪ್ರಾಕ್ಟೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಮೆಂಟಲಿಬಿಲಿಟಿಯನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಏನಕ್ಕಿ ಎಕ್ಸಾಮ್ದಾಗ ನೀವು ಸಕ್ಸಸ್ ಕಾಣ್ಬೋದು ಪ್ರಾಕ್ಟೀಸ್ ಮಾಡೋದಕ್ಕೆ ಆಗಲ್ಲ ಇಲ್ಲ ಜಸ್ಟ್ ಇಂಥ ಕ್ವಶನ್ಗಳು ನೋಡ್ಕೊಂಡು ಹೋಗಿ ಏನು ಮಾಡ್ತಾನೆ ಜಸ್ಟ್ ಎಕ್ಸಾಮ್ ಆಗಲ್ಲ ನೀವು ಪ್ರಾಕ್ಟೀಸ್ ಕಂಪಲ್ಸರಿ ಮಾಡಲೇಬೇಕು ಇವನ್ನೆಲ್ಲ ನೋಡಬೇಕು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಬೇಕು ನಾ ಯಾವ ಥರ ಹೇಳಿ ನಾನು ಯಾವ ಥರ ಸ್ಟೆಪ್ ವೈಸ್ ಬಿಡಿಸಿಲ್ಲ ನಾವು ಸ್ಟೆಪ್ ವೈಸ್ ಎಲ್ಲ ನನ್ನ ಬಿಟ್ಕೋಬೇಕು ಪಟ 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 ಅಷ್ಟೇ ಈ ಥರ ಪ್ರಾಕ್ಟೀಸ್ ಮಾಡಿ ಅನುಕೂಲ ಬೇಕು ಓಕೆ ದನ್ ನೆಕ್ಸ್ಟ್ ಮತ್ತೊಂದು ಕ್ವಶನ್ ಕೂಡ ಸೊ ಎಂಟನೇ ಕ್ವಶನ್ ಹೋಗೋಣ ಸೊ ಎಂಟನೇ ಕ್ವಶನ್ ಏನಿದೆ ಗಮನಿಸಬೇಕಷ್ಟೆ ಸೊ ಏಟ್ ಕ್ವಶನ್ ಏಟ್ ಕ್ವೆಶನ್ ಏನಿದೆ ಅಂದರೆ ಪ್ರಸ್ತುತ ಅಂತ ಇದೆ ಪ್ರಸ್ತುತ ಎ ಬಿ ಮತ್ತು ಸಿ ರವರ ವಯಸ್ಸಿನ ಅನುಪಾತ ನಾಲ್ಕು ಅನುಪಾತ ಏಳು ಅನುಪಾತ ಒಂಬತ್ತು ಆಗಿದೆ ಎಂಟು ವರ್ಷಗಳ ಹಿಂದೆ ನೋಡ್ರಿ ಎಂಟು ವರ್ಷಗಳ ಹಿಂದೆ ಅವರ ವಯಸ್ಸಿನ ಮೊತ್ತವು ಐವತ್ತಾರು ಎಂಟು ವರ್ಷದ ಹಿಂದೆ ಮೊತ್ತ ಐವತ್ತಾರು ಇತ್ತು ಎಂಟು ವರ್ಷದ ಹಿಂದೆ ಅವರ ವಯಸ್ಸಿನ ಮೊತ್ತ ಐವತ್ತಾರು ವರ್ಷವಾಗಿತ್ತು ಹಾಗಾದರೆ ಪ್ರಸ್ತುತ ಸೀರವರ ವಯಸ್ಸು ಎಷ್ಟು ಅಂತ ಕೇಳ್ತಿದ್ದಾರೆ ಪ್ರಸ್ತುತ ಸೀರವರ ವಯಸ್ಸು ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಗಮನಿಸ್ಬೇಕಿಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂದರೆ ಎ ಅಂದರೆ ಎಷ್ಟು ಬಿ ಅಂದರೆ ಎಷ್ಟು ಸಿ ಅಂದರೆ ಎಷ್ಟು ಗಮನಿಸಬೇಕು ಮೊದಲು ಎ ಬಿ ಸಿ ಗಮನಿಸಬೇಕು ಎ ಅಂದರೆ ಎಷ್ಟು ನಾಲ್ಕು ರೇಷೋ ಬಿ ಅಂದರೆ ಎಷ್ಟು ರೇಷೋ ಏಳು ರೇಷೋ ಆಮೇಲೆ ಸೊ ಸಿ ಅಂದರೆ ಎಷ್ಟು ಒಂಬತ್ತು ರೇಷು ಸಿ ಅಂದರೆ ಎಷ್ಟು ಒಂಬತ್ತು ರೇಷು ಸೊ ಅಂದರೆ ನಾಲ್ಕು ಬಿ ಅಂದ್ರೆ ಏಳು ಸಿ ಅಂದರೆ ಒಂಬತ್ತು ಇದೆ ಅಲ್ಲಿ ಕ್ಲಿಯರಾಗಿ ಆಗಿ ಅವರು ಪ್ರಸ್ತುತ ಎ ಬಿ ಮತ್ತು ಸಿ ರವರ ವಯಸ್ಸಿನ ಅನುಪಾತ ನಾಲ್ಕು ಏಳು ಅಂತ ಕೊಟ್ಟಾರ ಎಂಟು ವರ್ಷಗಳ ಹಿಂದೆ ಅಂತ ಕೊಟ್ಟಾಗ ಎಂಟು ವರ್ಷಗಳ ಹಿಂದೆ ಸೊ ಅವರ ವಯಸ್ಸಿನ ಮೊತ್ತ ಐವತ್ತಾರು ಇದ್ದರೆ ಸೊ ಈಗ ಎಷ್ಟಾಗುತ್ತದೆ ನೀವೇನು ಮಾಡ್ತೀರಿ ಇಲ್ಲಿ ಮಿಸ್ಟೇಕ್ ಏನು ಮಾಡ್ತೀರ ಅಂದ್ರೆ ಸೊ ಐವತ್ತಾರಿತ್ತು ಎಂಟು ವರ್ಷಗಳ ಹಿಂದೆ ಅಂದಾಗ ಪ್ಲಸ್ ಏನು ಮಾಡ್ತೀರಿ ಎಂಟು ಕೂಡ್ಸಿಬಿಡ್ತೀರಿ ಸೊ ಎಷ್ಟಾಗುತ್ತದೆ ಅರವತ್ತ್ನಾಲ್ಕು ಆಗುತ್ತದೆ ಸೊ ಅರವತ್ನಾಲ್ಕು ಅಂತ ಯೂಸ್ ಮಾಡಿಕೊಂಡ ಪ್ರಶ್ನೆ ಬಿಡಿಸಿದಾಗ ಏನಾಗತ್ತಿ ಸೊ ಏನಾಗಲ್ಲ ಕ್ವಶನ್ ನಿಮಗೆ ಬರೋಲ್ಲ ಕ್ವಶನ್ ಬಿಡ್ಸಕ್ಕೆ ಅದು ಏನಾಗಲ್ಲ ಆನ್ಸರ ಬರಲ್ಲ ಅಲ್ಲಿ ಯಾಕಂದ್ರೆ ಅವ್ರು ಏನು ಹೇಳೋರು ಎಂಟು ವರ್ಷಗಳ ಹಿಂದೆ ಅಂದಾಗ ಎಂಟು ವರ್ಷದ ಹಿಂದೆ ಐವತ್ತಾರು ಇದ್ರೆ ಐವತ್ತಾರಕ್ಕೆ ಎಂಟು ಕೂಡಿಸಿದಾಗ ಎಷ್ಟಾಗುತ್ತದೆ ಅರವತ್ನಾಲ್ಕು ಅಂತ ನೀವು ಹೇಳ್ತೀರಿ ಬಟ್ ಅರವತ್ನಾಲ್ಕು ಅರಲ್ಲ ಅಲ್ಲಿ ಯಾಕೆ ಬರಲ್ಲ ಅಂದ್ರೆ ಮೂರು ಜನ ಅದರಲ್ಲಿ ಮೂರು ಜನ ಅದಾರ ಮೂರು ಜನ ಇದ್ದಾಗ ಏನು ಮಾಡ್ಬೇಕು ನಾವು ಸೊ ಎಂಟು ಮೂರಲೇ ಇಪ್ಪತ್ತು ಅಷ್ಟೇ ಒಬ್ಬದ ಅಲ್ಲ ಈಗ ವಯಸ್ಸು ಹೆಂಗಿರ್ತಾವಂದ್ರೆ ಒಬ್ಬನ ವಯಸ್ಸು ಐದು ವರ್ಷ ಜಾಸ್ತಿ ಆದ್ರೆ ಪಕ್ಕದ ಒಂದು ಐದು ವರ್ಷ ಜಾಸ್ತಿ ಇರತ್ತೆ ಈಗ ನಂದು ಹತ್ತು ವರ್ಷ ಜಾಸ್ತಿ ಆಗ್ತದೆ ಅಂದರೆ ಪಕ್ಕದ ಇದ್ದರೆ ಹತ್ತು ವರ್ಷ ಜಾಸ್ತಿ ಆಗಿರೋದು ಅಷ್ಟೇ ಈ ಥರ ಕಾನ್ಸೆಪ್ಟ್ ಅಂದಾಗ ಈಗ ಮೂರು ಜನ ಅಂದ್ರೆ ಏನು ಮಾಡ್ಕೋಬೇಕು ಇಂಟು ತ್ರೀ ಮಾಡ್ಕೋಬೇಕು ಇಂಟು ಏನು ಮಾಡ್ಕೋಬೇಕು ಸೊ ತ್ರೀ ಮಾಡ್ಕೋಬೇಕು ನೀವು ಅರುವತ್ತ ಆರು ಅರವತ್ತ್ನಾಲ್ಕು ಬರೆದ್ರೆ ಆಗಲ್ಲ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಎಂಟು ವರ್ಷಗಳ ಹಿಂದೆ ಐವತ್ತಾರು ಇದ್ರೆ ಆವಾಗ ಇಲ್ಲೇನು ಮಾಡ್ಕೋಬೇಕು ಮೂರು ಅಂದ್ರೆ ಮೂರು ಜನದಾರರು ಎ ಬಿ ಸಿ ಅಂದರೆ ಎಷ್ಟು ಹೌ ಮೆನಿ ಮೆಂಬರ್ಸ್ ತ್ರೀ ಮೆಂಬರ್ಸ್ ತ್ರೀ ಇಂಟು ಏಟ್ ಮೂರು ಎಂಟಲೇ ಎಷ್ಟು ಇಪ್ಪತ್ತ್ನಾಲ್ಕು ವರ್ಷ ಕುಡ್ಸ್ಬೇಕು ಇಪ್ಪತ್ತ್ನಾಲ್ಕು ವರ್ಷನ ಕುಡಿಸ್ಬೇಕು ಎಷ್ಟಿತ್ತು ಪ್ರಸ್ತುತ ಅಂದ್ರೆ ಎಂಟು ವರ್ಷ ಐವತ್ತಾರು ಐವತ್ತಾರು ಪ್ಲಸ್ ಇಪ್ಪತ್ನಾಲ್ಕು ಕುಡಿಸ್ಬೇಕು ಇಸಿಕೊಳ್ಟೆ ಎಷ್ಟಾಗುತ್ತದೆ ಐವತ್ತಾರು ಪ್ಲಸ್ ಇಪ್ಪತ್ನಾಲ್ಕು ಕುಡಿಸ್ದಾಗ ಎಂಬತ್ತಾಗುತ್ತದೆ ಏಟೇ ಆಗುತ್ತದೆ ಎಂಬತ್ತಾಯ್ತಂದ್ರೆ ಆವಾಗ ನಮಗೆ ಏನು ಬೇಕಾಗಿದೆ ಸಿ ಬೇಕಾಗಿದೆ ಸಿ ಎಷ್ಟಿದೆ ರೇಷಿಯೋ ಒಂಬತ್ತು ಇದ್ರೆ ಸಿ ಈಸ್ ಈಕ್ವಲ್ ಟು ಒಂಬತ್ತು ಡಿವೈಡೆಡ್ ಬೈ ಇಪ್ಪತ್ತು ಮಾಡ್ಕೋಬೇಕು ಇಪ್ಪತ್ತೆಳಿದು ಬಂದು ಸರ ಇಪ್ಪತ್ತೆಳಿದು ಬಂತಂದ್ರೆ ಇವುಗಳನ್ನು ಒಟ್ಟು ಕೂಡಿಸೋ ಒಟ್ಟು ರೇಷಿಯೋನು ಕುಡಿಸೋಕೆ ಎಷ್ಟಾಗುತ್ತದೆ ಸೊ ಇಪ್ಪತ್ತಾಕತಿ ಇವಾಗ ಕುಡಿಸೋಕೆ ಎಷ್ಟಾಗುತ್ತದೆ ಇಪ್ಪತ್ತಾಕತಿ ಈ ಇಪ್ಪತ್ತಂತ ಹೋಗ್ಬೇಕಷ್ಟೆ ನಾಲ್ಕು ಪ್ಲಸ್ ಏಳು ಹನ್ನೊಂದು ನಾಲ್ಕು ಪ್ಲಸ್ ಏಳು ಹನ್ನೊಂದು ಹನ್ನೊಂದು ಪ್ಲಸ್ ಒಂಬತ್ತು ಇಪ್ಪತ್ತಾಗುತ್ತದೆ ಸೊ ಇಪ್ಪತ್ತು ಬರ್ಕೋಬೇಕು ಟೋಟಲ್ ಮೊತ್ತ ಎಷ್ಟಿದೆ ಸೊ ಟೋಟಲ್ ಮೊತ್ತ ಎಂಬತ್ತು ಅಂತ ಇದೆ ಟೋಟಲ್ ಮೊತ್ತ ಎಂಬತ್ತಿದೆ ಎಂಬತ್ತು ಬರೀಬೇಕು ಇದು ಇಪ್ಪತ್ತೆಲ್ಲಿದ್ದು ಬಂತಂದ್ರೆ ನಾಲ್ಕು ಏಳು ಒಂಬತ್ತು ಕುಡಿಸ ಇಪ್ಪತ್ತಾಗುತ್ತದೆ ಸಿ ಯ ವಯಸ್ಸು ಸಿ ರವರ ವಯಸ್ಸು ಕೇಳ್ತಾರೆ ಸಿ ಅಂದರೆ ಎಷ್ಟು ಒಂಬತ್ತು ಒಂಬತ್ತು ಬರ್ತಾನೆ ಇಪ್ಪತ್ತು ಒಂದಲೇ ಇಪ್ಪತ್ತಷ್ಟಲೇ ಇಪ್ಪತ್ತ್ನಾಲ್ಕಲೇ ಒಂಬತ್ತು ನಾಲ್ಕಲೇ ಎಷ್ಟು ಒಂಬತ್ತು ನಾಲ್ಕಲೇ ಎಷ್ಟು ಒಂಬತ್ತು ನಾಲ್ಕಲೇ ಮೂವತ್ತಾರು ಥರ್ಟಿ ಸಿಕ್ಸ್ ಒಂಬತ್ತು ಒಂಬತ್ನಾಲ್ಕಲೇ ಎಷ್ಟು ಮೂವತ್ತಾರು ಹಾಗಾದರೆ ಆನ್ಸರ ಎ ಸರಿಯಾದ ಉತ್ತರ ಆನ್ಸರ ಎ ಮೂವತ್ತಾರು ಸರಿಯಾದ ಉತ್ತರ ಈ ಥರ ಬಿಡಿಸ್ಬೇಕಷ್ಟೇ ಇನ್ಯಾಮಾಗ ಈ ಥರ ಏನು ಕೇಳ್ಬೋದು ಬಿ ಅ ವಯಸ್ಸು ಕೇಳ್ಬೋದು ಎ ವಯಸ್ಸು ಕೇಳ್ಬೋದು ಎ ಮತ್ತು ಬಿಗಳ ವ್ಯತ್ಯಾಸ ಕೇಳ್ಬೋದು ಎ ಮತ್ತು ಬಿಗಳ ವ್ಯತ್ಯಾಸ ಮೂರು ಅಂತ ಇದೆ ಸೊ ಬಿ ಮತ್ತು ಸಿಗಳ ವ್ಯತ್ಯಾಸ ಕೇಳ್ಬೋದು ಬಿ ಮತ್ತು ಸಿಗಳ ವ್ಯತ್ಯಾಸ ಎಷ್ಟಿದೆ ಸೊ ಎರಡು ಅಂತ ಇದೆ ಈ ಥರ ಎಲ್ಲ ಕಂಪ್ಲೀಟಾಗಿ ಗಮನಿಸ್ಬೇಕಷ್ಟೇ ಈ ಥರ ಪ್ರಶ್ನೆಗಳನ್ನೆಲ್ಲ ಕ್ಲೀನಾಗಿ ಗಮನಿಸ್ಬೇಕು ಅರ್ಥ ಆಯ್ತಾ ಎಸ್ ವೆರಿ ಗುಡ್ ದೆನ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಮುಂದಿನ ಕ್ವೆಶನ ಸೊ ಮುಂದಿನ ಕ್ವೆಶನ ಇದೆ ನೋಡ್ರಿ ಯಾವ ಥರ ಇದೆ ಅಂದ್ರೆ ತಾಯಿ ಮಗಳು ಮತ್ತು ಮಗ ತಾಯಿ ಮಗಳು ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ ಎಂಬತ್ತೇಳು ವರ್ಷಗಳು ಎಂಬತ್ತೇಳು ವರ್ಷಗಳು ಎಂಟು ಎಂಟು ವರ್ಷಗಳ ಎಂಟು ವರ್ಷಗಳ ನಂತರ ಅಂತ ಇದೆ ನೋಡ್ರಿ ಎಂಟು ವರ್ಷಗಳಂತಾರೆ ಈಗ ಪ್ರಸ್ತುತ ಎಷ್ಟಿದೆ ಮೊತ್ತ ಎಂಬತ್ತೇಳಿದೆ ಅಂದ್ರೆ ಈ ತಾಯಿ ಮಗಳು ಮತ್ತು ಮಗ ಅಂದಾಗ ಮೂರು ಜನ ಮೂರು ಜನ ಅಂತ ಇದೆ ಮೂರು ಜನರ ಒಟ್ಟು ವಯಸ್ಸು ಎಷ್ಟಿದೆ ಎಂಬತ್ತೇಳು ವರ್ಷ ಇದೆ ತಾಯಿ ಮಗಳು ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ ಎಂಬತ್ತೇಳು ವರ್ಷಗಳು ವರ್ಷ ಎಂಟು ವರ್ಷಗಳ ನಂತರ ಎಂಟು ವರ್ಷಗಳ ನಂತರ ಅವರ ವಯಸ್ಸು ವಯಸ್ಸಿನ ಒಟ್ಟು ಮೊತ್ತ ಅಂತ ಕೇಳ್ತದೆ ನೀವೇ ಎಂಟು ವರ್ಷ ಅಂದಾಗ ನೀವೇನು ಮಾಡ್ತೀವಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ ಕನ್ಫ್ಯೂಷನ್ ಅಂದ್ರೆ ಎಂಬತ್ತೇಳು ಪ್ಲಸ್ ಎಂಟು ಮಾಡಿಬಿಡ್ತೀರಿ ಎಂಬತ್ತೇಳು ಪ್ಲಸ್ ಎಂಟು ಅಂದಾಗ ಸೊ ಏನಾಗತ್ತಿ ಅವಾಗ ಬಿಡುತ್ತೆ ಅಷ್ಟೇ ಎಂಬತ್ತು ಏಳು ಪ್ಲಸ್ ಎಂಟು ಅಂದಾಗ ನೀವೇನು ಮಾಡ್ತೀರಿ ಪ್ಲಸ್ ಮಾಡಕ್ಕೆ ಹೋಗ್ಕಿರಿ ಸೊ ಪ್ಲಸ್ ಮಾಡಿ ಏನಾಗತ್ತಿ ತಪ್ಪಾಗತ್ತೆ ಒಂದು ನೂರ ಸೊ ಐದು ಅಂತ ಆಗತ್ತೆ ಇಲ್ಲಿ ನೋಡಿ ಎಂಬತ್ತೇಳು ಪ್ಲಸ್ ಏನು ಮಾಡ್ತಾರೆ ನೀವ ಎಂಟು ಅಂತ ಕೂಡಿಸ್ಬಿಡ್ತಾರೆ ತೀತಾ ಎಂಬತ್ತೇಳು ಪ್ಲಸ್ ಎಂಟು ಎಷ್ಟು ಆಗುತ್ತದೆ ಅಂದ್ರೆ ಏಳು ಪ್ಲಸ್ ಎಂಟು ಅಂದಾಗ ಹದಿನೈದು ಆಗುತ್ತದೆ ಸೊ ಹದಿನೈದು ಐದು ಅಂತ ಬರ್ತೀರಿ ಸೊ ಹದಿನೈದು ಅಂದಾಗ ಮತ್ತೇನು ಮಾಡ್ತಾರೆ ಇಲ್ಲಿ ಸೊ ಎಂಟು ಪ್ಲಸ್ ಒಂಬತ್ತು ತೊಂಬತ್ತೈದು ಹಾಕತೀನಿ ಸೊ ತೊಂಬತ್ತೈದು ಅಂದಾಗ ಏನಾಗತ್ತೆ ನೀವ ಈ ಕರೆಕ್ಟಾಗಿ ಆಗಲ್ಲ ತೀತಾ ನೂರ ಐದು ಆಕತ್ತೆ ಸೊ ಏನಕತಿ ಒನ್ ಆಟ್ ಫೈವ್ ಆಗತ್ತೆ ಆಪ್ಷನ್ ಇದು ಹಾಕಿಬಿಡ್ತಾರೆ ಅಷ್ಟೇ ತಪ್ಪಾಗತ್ತೆ ಆ ಥರ ಮಾಡೋಂಗಿಲ್ಲ ತೀತಾ ಆ ಥರ ಮಾಡೋಂಗಿಲ್ಲ ಅಷ್ಟೇ ಸೊ ಗಮನಿಸಬೇಕು ಈ ಥರ ಬಿಡಿಸ್ಬಾರ್ದು ಅಷ್ಟೇ ಈ ಥರ ಬಿಡಿಸ್ಬಾರ್ದು ಸೊ ಕರೆಕ್ಟಾಗಿ ನೀನು ಕನ್ಫ್ಯೂಸ್ ಆಗುತ್ತೆ ಎಲ್ಲ ಕರೆಕ್ಟಾಗಿ ಏನು ಮಾಡಬೇಕು ಕಾನ್ಸಂಟ್ರೇಟ್ ಮಾಡಬೇಕಷ್ಟೇ ಈಗ ಏನು ಮಾಡ್ಬೇಕಂದ್ರೆ ಎಂಬತ್ತೇಳು ಇದ್ರೆ ಇಲ್ಲಿ ಎಂಟು ಜನ ಅಂತ ಇದ್ದ ಇದ್ದಾಗ ಇಲ್ಲಿ ಮೂರು ಜನ ಅದರಲ್ಲ ಸೊ ಏನು ಮಾಡಬೇಕು ಮೂರು ಎಂಟು ಎಂಟು ಮಾಡ್ಕೋಬೇಕು ಮೂರು ಎಂಟು ಎಂಟು ಅಂದರೆ ಎಂಟು ವರ್ಷ ಅಂದಾಗ ಮೂರು ಎಂಟ್ಲೇ ಎಷ್ಟಾಗುತ್ತದೆ ಸೊ ಇಪ್ಪತ್ನಾಲ್ಕು ಆಗತ್ತೆ ಮೂರು ಎಂಟಲೇ ಇಪ್ಪತ್ನಾಲ್ಕು ಆಗತ್ತೆ ನೀವು ಕನ್ಫ್ಯೂಸ್ ಮಾಡಿ ಪ್ಲಸ್ ಎಂಟು ಮಾಡಿ ಇದ್ರ ಆಪ್ಷನ್ ಇದು ಯಾವುದು ಹಾಕ್ಬಾರ್ದು ಅಷ್ಟೇ ಇಲ್ಲಿ ಮೂರು ಎಂಟ್ಲೆ ಮೂರು ಜನ ಅಂದಾಗ ಮೂರು ಎಂಟ್ಲೆ ಇಪ್ಪತ್ನಾಲ್ಕು ಅಂತ ಆಗತ್ತೆ ಮೂರು ಎಂಟ್ಲೆ ಎಷ್ಟು ಇಪ್ಪತ್ನಾಲ್ಕು ಅಂದಾಗ ಸೊ ಇದನ್ನ ಕೂಡಿಸ್ಬೇಕು ಸೊ ಇದನ್ನ ಕೂಡಿಸಿದಾಗ ಏಳು ಪ್ಲಸ್ ನಾಲ್ಕು ಎಷ್ಟಾಗುತ್ತದೆ ಅಂದಾಗ ಸೊ ಹನ್ನೊಂದು ಆಗುತ್ತದೆ ತಿತಾ ಸೊ ಹನ್ನೊಂದು ಆಗುತ್ತದೆ ಒಂದು ಕೂಡಿಸ್ಬೇಕು ಆಮೇಲೆ ಎಂಟು ಎರಡು ಸೊ ಹನ್ನೆರಡು ಒಂದು ಸೊ ಎಷ್ಟಾಗತಿ ಸೊ ಹತ್ತು ಪ್ಲಸ್ ಹನ್ನೊಂದು ಆಗತ್ತೆ ಸೊ ಎಷ್ಟತಿ ಒನ್ 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 ಸೊ ಹಾಗಾದ್ರೆ ಆನ್ಸರ ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಸೊ ಎಂಬತ್ತೇಳು ಪ್ಲಸ್ ಇಪ್ಪತ್ನಾಲ್ಕು ಅಂದಾಗ ಒಂದು ಸಾವ ಒಂದು ನೂರ ಹನ್ನೊಂದು ಅಂತ ಆಕತಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ ಇಲ್ಲಿ ನೋಡ್ರಿ ಇಲ್ಲಿ ಇಂಟು ಏನು ಮಾಡಬೇಕು ತ್ರೀ ಅಂತ ಮಾಡ್ಕೋಬೇಕು ಯಾಕಂದ್ರೆ ಮೂರು ಜನ ಇದ್ದಾಗ ಇಂಟು ತ್ರೀ ನಾಲ್ಕು ಜನ ಇದ್ದಾಗ ಇಂಟು ಫೋರ್ ಅಂತ ಮಾಡ್ಕೋಬೇಕು ಅಷ್ಟೆ ಒಬ್ಬರ ಇದ್ದ ತು ಅಷ್ಟೇ ಅರ್ಧ ಆಯ್ತಾ ಸೊ ಎಷ್ಟು ಬಂತ ಆನ್ಸರ ಸೊ ಒನ್ 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 ಅಂದ್ರೆ ಒಂದು ನೂರ ಹನ್ನೊಂದು ವರ್ಷ ಅಂತ ಬಾಯ್ತು ಸರಿಯಾದ ಉತ್ತರ ಒಂದು ನೂರ ಹನ್ನೊಂದು ವರ್ಷಗಳು ಅರ್ಧ ಆಯ್ತಾ ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಗಮನಿಸ್ಬೇಕು ಎಲ್ಲಾರ ಇರಲಿ ಎಸ್ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾನೊಂದು ಪುಸ್ತಕ ಬರೆದಿದ್ದೇನೆ ಯಾವುದಂದ್ರೆ ಮೆಂಟಲ್ ಎಬಿಲಿಟಿ ಅಂತೇಳಿ ಮಾನಸಿಕ ಸಾಮರ್ಥ್ಯ ಸೊ ಇದು ಪರೀಕ್ಷಿತ ನಾಲ್ಕನೇ ಆವೃತ್ತಿ ಅಂತ ಇದೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಸದ್ಯ ರಿಲೀಸ್ ಮಾಡಿದ್ದೀನಿ ಇದು ಮೋರ್ ದ್ಯಾನ್ ತ್ರೀ ತೌಸಂಡ್ ಆಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ನ ಕವರ್ ಮಾಡಿದ್ದೀನ ಐತಾ ಇಲ್ಲಿ ಮತ್ತು ಶಾರ್ಟ್ಕಟ್ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಮೊದಲೂ ಕೂಡ ಈ ಪುಸ್ತಕದಲ್ಲಿ ರಚನೆ ಇದೆ ಟೋಟಲ್ ಆಗಿ ಒಂದು ನಲವತ್ತೆರಡು ಅಧ್ಯಾಯಗಳನ್ನು ಈ ಒಂದು ಚಾಪ್ಟರ್ನಲ್ಲಿ ಹೇಳೀನಿ ಸೊ ಪುಸ್ತಕದಲ್ಲಿ ಕರೆಕ್ಟಾಗಿ ಏನು ಮಾಡ್ರಿ ಇವೆಲ್ಲ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಅನುಕೂಲ ಆಗತ್ತಿದೆ ಆಮೇಲೆ ಇಲ್ಲಿ ನಾವೇನು ಅಂದ್ರೆ ರಿಸೋನಿಂಗ್ ಆಗಿರ್ಬೋದು ಕ್ವಾಂಟಿಟೇಟಿವ್ ಆಗಿರ್ಬೋದು ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ ನಾವು ಎಲ್ಲ ಫುಲ್ ಕಂಪ್ಲೀಟಾಗಿ ಕವರ್ ಮಾಡಿದ್ದೇನೆ ಸೊ ನೀವು ನೆಕ್ಸ್ಟ್ ಪುಸ್ತಕ ಮಳಿಗೆಯಲ್ಲಿ ಇನ್ನು ಬಾಯ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು ಮುಂದಿನ ಕ್ಲಾಸಲ್ಲಿ ಏನು ಮಾಡೋಣ ಅಂದ್ರೆ ನಾವು ಸಿಗೋಣ ನೆಕ್ಸ್ಟ ಮುಂದಿನ ಕ್ಲಾಸಲ್ಲಿ ಎಲ್ಲರೂ ಇದೇ ಥರ ವೀಡಿಯೋಗಳ್ನ ವಾಚ್ ಮಾಡ್ತವರು ಕಂಟಿನ್ಯೂಸ್ ವೀಡಿಯೋ ವಾಚ್ ಮಾಡಿ ಅನುಕೂಲ ಆಗತ್ತೆ ಥ್ಯಾಂಕ್ ಯು ಧನ್ಯವಾದಗಳು